देवी प्रपन्नार्ति हरे प्रसीदा प्रसीद मातर्जगतोखिलस्य प्रसीद विश्वेश्वरि पाहि विश्वं त्वमीश्वरी देवि चराचरस्य। ಟಿಕೆಟ್ ಬರೋಬರಿ 7 ರೂಪಾಯಿ ಬರೋಬರಿ 7 ರೂಪಾಯಿ ಆಗಲ್ಲ ಬೇಕೋ ಬೇಡವೋ ಯಾರು 294 ರೂಪಾಯಿ 294 ರೂಪಾಯಿ ಯಾಕಪ್ಪ? ಇದು ನಮ್ಮ ಗುರು ಭೂಪತಿ ಏರಿಯಾ ಮರಿ. ಓ, ಇಲ್ಲಿ ವ್ಯಾಪಾರ ಮಾಡ್ಬೇಕಾದ್ರೆ ನಮ್ ಗುರು ಪರ್ಮಿಷನ್ ತಗೊಂಡ್ಬೇಕು. ಅದ್ ನಿಂಗ್ ಗೊತ್ತಾ? ತಗೊಳ್ಳಿಲ್ಲ ಅಂದ್ರೆ ಇಕ್ಕೇವೆ. ಕಾಂತ್ರಿ, ನನ್ನ ಮಕ್ಕಳ ವ್ಯಾಪಾರ ಮಾಡೋದಕ್ಕೆ ಪರ್ಮಿಷನ್ ತಗೊಳ್ಬೇಕಾ? ಏರಿಯರ್ ಭೂಪತಿ ಥಿಯೇಟರ್ ಓನರ್ ಎತ್ತನಿನ್. ಏ ತಾಯಮ್ಮ, ಎಲ್ಲೇ ಅವನು? ಅವನೇ ಅವನು ಯಾವನು ಅಮರನಾಥ ಅಂತ ಅವನಂತಲ್ಲ, ಅವನಿಗೂ ನಿನಗೂ ತುಂಬಾ ನ್ಯಾಸ್ತ ಅಂತೆ. ಎಲ್ಲ ಅವನೇ ಬಂದಿಲ್ಲ, ಯಾವಾಗ ಬರ್ತಾನೆ? ಏ ಮುದ್ಕಿ, ನಂತ ಮಾಟ ಕರ್ತೀಯಾ? ಅವನು ಯಾವಾಗ ಬರ್ತಾನೆ ನಿನಗೆ ಗೊತ್ತಿಲ್ಲ? ನಿಜ ಮಗಳು ನಿಂತಾವ ಯಾಕಣ್ಣ ಸುಳ್ಳು ಹೇಳ್ತೀನಿ? ನಾನು ಮೀನ್ ಸಾರ್ ಮಾಡಿದ್ದೀನಿ, ಬಿಸಿ ಬಿಸಿ ಹಿಟ್ ಮಾಡಿದ್ದೀನಿ, ಎಡಿಕಾಯಿ ಸಾರ್ ಮಾಡಿದ್ದೀನಿ. ಬಾಣ್ಣ ಉಣ್ಣಿ ಬಂತೆ. ಏ ಕಮಲಿ, ಅಣ್ಣಿಂಗ್ ಎಲೆ ಹಾಕೆ. ಏ ಯಾಕೆ ಹೆದ್ಕೊಂಡ್ ಸಾಯ್ತೀಯ? ತಿನ್ನ. ಏನೇ ಕಮಲಿ, ಕೆನ್ನೆ ಗಿನ್ನೆ ಎಲ್ಲ ಊದ್ಕೊಂಡು ಒಳ್ಳೆ ಟೊಮಾಟೊ ಹಣ್ಣು ಆದಂಗ ಆಗ್ಬಿಟ್ಟಿದೆಯಲ್ಲೆ. ಹೇಳೋದು ಅಂತ ಬಿಟ್ಟಿದ್ದೀನಿ, ಬೇರೆ ಯಾರಾದ್ರೂ ಉಗ್ದಿದ್ರೆ. ನಮ್ ಗುರು ಚಮಡ ಸುಳ್ತಿದ್ರು, ಉಗಿದ್ರು ಚೆನ್ನ. ನಮ್ ಗುರುಗೊಂಥರ ಹಿತಾನೆ. ಹೇ ಡಾಯಮ್ಮ, ಬಿಸಿ ಊಟ ಮಾಡೋಣ. ಯಾವನ ಬೇಕು ನೀನ್ ಅಳಸ್ ಊಟ? ಯಾವಾಗ ತಾನವನು? ಗೊತ್ತಿಲ್ಲಣ್ಣ. ಗೊತ್ತಿಲ್ಲ ಮಗನೇನೋ ಅಮರನಾಥ್. ಏನಲೇ ನನ್ ತವಾನೇ ನಿನ್ ಕೈ ಬರ್ಸೆ ತೋರಿಸ್ತೀಯ? ನನ್ನ ಇಸ್ತ್ರಿ ನಿನಗಿನ್ನು ಗೊತ್ತಿಲ್ಲ. ರೌಡಿ ರಂಗಣ್ಣನ ರಟ್ಟೆನಾ ಲಟಕ್ ಕಣ್ಸವ್ರೆ, ಲಟಕ್ ಕಣ್ಸವ್ರೆ. ಪೈಲ್ವಾನ್ ಪಳನಿ ಪಕ್ಕೇನಾ ಪಟಕ್ ಕಣ್ಸವ್ರೆ. ನನ್ ಏರಿಯಾಗೆ ನುಗ್ಗಿ ಟಿಕೆಟ್ ಮಾರಿದ್ದು ಅಲ್ದೆ ನನ್ ಸಿಸ್ಟರ್ನೇ ಹೊಡಿದ್ಯೇನೋ? ಡೈ ಹಿಡ್ಕಲ್ಲ, ಮರವಾದಿಯ ಕಾಲಿಡ್ಕತಿಯ ಇಲ್ಲ ಕತ್ ಮುರಿಲೋ? ಇಷ್ಟೊತ್ ಕಾಲಿದ್ರೋ ಭಕ್ತ ಇದ್ದೆ, ಈಗ ತೋರ್ಸ ನೀನ್ ಪೌರುಷ ನಮ್ಮ ಅಣ್ಣನ ಮುಂದೆ. Thank you.
ಬಿಡಬೇಡ ಗುರು ಬಿಟ್ಟು ಬಿಡು ಗುರು ನಮ್ಮ ಬಿಡು ಬಿಟ್ಟು ಬಿಡು ಗುರು ಆ ಕಂತ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇಣ್ಣ ಇನ್ನಿ ದಿಕ್ಕಿಗೆ ತಲೆ ಹಾಕಲ್ಲ ಬಿಡು ಸರಿ ಸರಿ ಹೊಟ್ಟೆ ಹಸಿತಾದೆ ಊಟ ಹಾಕಿ ನಡೆರಿ ಅಯ್ಯೋ ದೇವ್ರೇ ಆ ಚಂಡಾಲ ಎಲ್ಲ ಚೆಲ್ಬಿಟ್ಟು ಹೋಗ್ಬಿಟ್ನಲ್ಲಪ್ಪ ಕೂತ್ಕೋ ಬಾಣ್ಣ ಬೇಗ ಡಿಸ್ಪೇರ್ ಮಾಡ್ಬಿಡ್ತೀನಿ ಪರವಾಗಿಲ್ಲ ಬಿಡು ಬಂದ ತಿನ್ಕೊಂಡು ಇದ್ಬಿಡ್ತೀನಿ ಒಂದೇ ಸರಿ ರಾತ್ರಿ ಊಟ ಮಾಡಿದ್ರೆ ಆಯ್ತು ಹೊಟ್ಟೆ ಹಸ್ಕೊಂಡು ಮಲ್ಕೋತೀಯಾ ಉಪವಾಸ ಮಾಡೋದು ನನಗೇನು ಒತ್ತಲ್ಲ ತಾಯಮ್ಮ ಸರಿ ನಾನು ಬರ್ತೀನಿ For the proper guidance of the state, he said it was necessary that the wise should rule. Politics is a matter for thought, and government is concern of the wise. He declared. Beautiful. Oh. Hey, Kamale, Meena. ನೀನ್ ಯಾಕೆ ಬಂದೆ ಇಷ್ಟತ್ತಲ್ಲಿ ನಮ್ಮ ಅಣ್ಣ ಉಪವಾಸ ಮನ್ಕೊಂಡ್ರೆ ನಂಗೆ ನಿದ್ದೆ ಬರುತ್ತಾ ಮಧ್ಯಾಹ್ನ ಬೇರೆ ಉಂಟ್ಲಿಲ್ಲ ನೀನು ಕಮಲೆ ನೀನ್ ಯಾವ ಜಲಂದಲ್ಲಿ ನನ್ನ ತಂಗಿ ಆಗಿದ್ಯೋ ಏನೋ ಈಗೇನ್ ತಂಗಿ ಅಲ್ವೇನು ಈಗಲೂ ನಿನ್ನ ತಂಗಿನೇ ಏನ್ ತಂದಿದ್ಯಾ ಆಮ್ಲೆಟ್ ಓ ಮೀನನ್ ಸಾರ್ ಬೇರೆ ಯವಿ 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 ಏನ್ ಕಪ್ಪ ತುಕ್ಕೋತೀನಿ ನಾ ಅಷ್ಟೆಲ್ಲ ಓದಿದ್ದಕ್ಕೆ ನನಗೆ ಇವತ್ತು ಕೆಲಸ ಇಲ್ಲದೆ ಇರೋದು ನೋಡು ಅವ್ವ ಮನೇಲಿ ಒಬ್ಬಳೇ ಇರ್ತಾಳೆ ನಡಿ ನಿಮ್ಮ ಮನೆಗೆ ಬಿಟ್ಟು ಬರ್ತೀನಿ ನಾನು ಬಂದು ತಿಂತೀನಿ ನಡಿ ಬಿ ಎ ಫಸ್ಟ್ ಕ್ಲಾಸ್ ಎಕನಾಮಿಕ್ಸ್ ಗುಡ್ ಫುಟ್ಬಾಲ್ ಚಾಂಪಿಯನ್ ವೆರಿ ಗುಡ್ ನಿನ್ನಂಥ ಬ್ರಿಲಿಯಂಟ್ ಯಂಗ್ ಮ್ಯಾನ್ಗೆ ಕೆಲಸ ಇಲ್ಲ ಅಂತಾರ ಅಮರ್ನಾಥ್ ಎಸ್ ಸರ್ ಮುಟ್ಟಾಳ್ರು ಯೋಗ್ಯತೆ ಪುರಸ್ಕಾರ ಕೊಡೋದು ಗೊತ್ತಿಲ್ಲ ನಮ್ಮ ಜನಕ್ಕೆ ದಯವಿಟ್ಟು ನೀವಾದ್ರೂ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಮಾಡೋಣ ಅಂತ ಆಸೆ ಏನ್ ಮಾಡೋದು ಇರೋದು ಒಂದೇ ವೇಕೆನ್ಸಿ ನನ್ನ ಭಾಮಯ್ದೊಬ್ಬ ಫೂಲ್ ಇದ್ದಾನೆ ಅವನಿಗೆ ಈ ಕೆಲಸ ಕೊಡಬೇಕು ಅಂತ ನನ್ನ ಹೆಂಡತಿ ಹಠ ಹಿಡಿದಾಳೆ ಡೋಂಟ್ ವರಿ ಬೇರೆ ಕಡೆ ಟ್ರೈ ಮಾಡಿ ದೇವರು ಇದ್ದಾನೆ ನಿಮ್ಮಂತ ಆಶಾಡ್ಭೂತಿಗಳು ಇರೋದ್ರಿಂದಾನೆ ನಮ್ಮಂತ ವಿದ್ಯಾವಂತರಿಗೆ ಹೀಗಾಗಿರೋದು ಬೀಯಿಂಗ್ ಎ ಬಿಎ ಗ್ರಾಜುಯೇಟ್ ಇನ್ ಎಕನಾಮಿಕ್ಸ್ ಐ ಆಮ್ ಸೆಲ್ಲಿಂಗ್ ದಿ ಸಿನಿಮಾ ಟಿಕೆಟ್ಸ್ ಇನ್ ಬ್ಲ್ಯಾಕ್ ಮಾರ್ಕೆಟ್ ವೈ ಬಿಕಾಸ್ ಐ ಡೋಂಟ್ ವಾಂಟ್ ಟು ಡೈ ಬೈ ಹಸಿವು ಬಡತನ ನಿರುದ್ಯೋಗ ಈ ಮೂರೇ ನಮ್ಮ ಶತ್ರುಗಳು ದಿನ ಎಲ್ಲ ದುಡಿದ್ರು ಹೊಟ್ಟೆ ತುಂಬಲ್ಲ ಬಡತನ ನೀಗೋಲ್ಲ ಎಷ್ಟು ಓದಿದ್ರು ಕೆಲಸ ಸಿಕ್ಕೋಲ್ಲ ಇವತ್ತು ಬಿಎ ಬಿಕಾಂ ಎಂಎಗಳನ್ನು ಓದಿರೋ ಹುಡುಗರು ಅದೆಷ್ಟು ಜನ ಕೆಲಸ ಇಲ್ಲದೆ ಅಲೀತಿದಾರು ಇವತ್ತು ಯೋಗ್ಯತೆಗೆ ಬೆಲೆ ಇಲ್ಲರಪ್ಪ ಶಿಫಾರಸು ಬೇಕು ನನ್ನ ಬಂಧುಗಳೇ ಸೀಟಿಗೆ ಲಂಚ ಓಟಿಗೆ ಲಂಚ ರಿಸಲ್ಟ್ಗೆ ಲಂಚ ಕೆಲಸಕ್ಕೆ ಲಂಚ ಲಂಚ ಇಲ್ಲದೆ ಯಾವುದು ನಡೆಯುತ್ತಿಲ್ಲ ಕರೆಕ್ಟ್ ನೀನು ಲಂಚ ತಗೊಂಡಿದ್ದಕ್ಕೆ ತಾನೇ ರೂಲಿಂಗ್ ಪಾರ್ಟಿ ನೀನು ದಬ್ಬಿದ್ದು ಸುಳ್ಳು ಸುಳ್ಳು ಕಣ್ರಪ್ಪ ನಂಬೇಡಿ ಅವರು ಮಾಡ್ತಿದ್ದ ಅನ್ಯಾಯವನ್ನ ಖಂಡಿಸ್ತೇ ಅಂತ ನನ್ನನ್ನು ಹೊರಗಾಕಿದ್ದಾರೆ ಶಂಕರಪ್ಪ ಲಂಚೋರ ಶಂಕರಪ್ಪ ಡೌನ್ ಡೌನ್ ಶಂಕರಪ್ಪ ಲಂಚೋರ ಶಂಕರಪ್ಪ ಡೌನ್ ಡೌನ್ ಶಂಕರಪ್ಪ ಡೌನ್ ಡೌನ್ ಶಂಕರಪ್ಪ ಲಂಚೋರ ಶಂಕರಪ್ಪ ಡೌನ್ ಡೌನ್ ಶಂಕರಪ್ಪ ಲಂಚೋರ ಶಂಕರಪ್ಪ ಡೌನ್ ಡೌನ್ ಶಂಕರಪ್ಪ ಲಂಚೋರ ಶಂಕರಪ್ಪ ಡೌನ್ ಡೌನ್ ತಾಳ್ಮೆ ತಾಳ್ಮೆ ತಾಳಿದವನು ಬಾಳಿಯಾನು ಶಂಕರಪ್ಪ ಡೌನ್ ಡೌನ್ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ ಅವರು ನಿರುದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ ಸ್ವಲ್ಪ ತಾಳ್ಮೆ ಇಟ್ಟು ಕೇಳಿ ಕೇಳಲ್ಲ ನಿನಗೆ ಇಷ್ಟ ಇಲ್ದ್ರೆ ಹೋಗಪ್ಪ ಹೋಗಲ್ಲ ಏಯ್ ಹೋಗ್ತಾ ಇಲ್ವೋ ಚಪ್ಪಲಿ ಎಸಿತಿದ್ರೆ ಬಂದ್ರ ನನ್ನ ಮಕ್ಕಳು ಅದ್ಯಾರು ಬರ್ತೀರ ನೋಡೇ ಬಿಡ್ತೀನಿ ಇವತ್ತು ಇವರೆಲ್ಲ ನಮ್ಮ ರಾಜಕೀಯ ಶತ್ರುಗಳು ಹಣ ಕೊಟ್ಟು ಕಳಿಸಿರೋ ಕೂಲಿಗಳು ಕಲಾಟೆ ಮಾಡೋಕೆ ಅಂತ ಬಂದಿರೋರು ಈಗ ನೀವು ಮಾತಾಡಿ ಸರ್ ಅದ್ಯಾವ ನನ್ನ ಮಗ ಬರ್ತಾನೆ ನಾನು ನೋಡ್ತೀನಿ ಮಾತಾಡಿ ಸರ್ ನಮ್ಮ ನಾಡಿಗೆ ಬೇಕಾಗಿರೋದು ಇಂಥ ಯುವಕರು ಬಿಸಿ ರಕ್ತದ ಹೊಸ ತರುಣ ಅನ್ಯಾಯ ಎದುರಿಸೋ ಗಂಡದೇ ಇರೋರು ಎಂಥ ಚೂಟಿ ಹುಡುಗ ಪಾದರಸ ಅಷ್ಟೊಂದು ಗಲಾಟೆ ಮಾಡ್ತೀವಿ ಜನನ ಅದ್ ಯಾಕೆ ಕಂಟ್ರೋಲಿಗೆ ತಂದು ಬಿಟ್ಟ ಸಾವುಕಾರ್ರೆ ಅಂತ ಹುಡುಗರು ನಮ್ಮ ಪಾರ್ಟಿಲಿ ಇರಬೇಕು ನಮಸ್ಕಾರ ಓ ನಮಸ್ಕಾರ ಅಮರ್ ಬಾ 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 ಇವರು ನಮ್ಮ ಬಡವರ ಪಕ್ಷದ ಕಾರ್ಯದರ್ಶಿ ವಿಕ್ಟರ್ ಜೈರಾಜ್ ನಮಸ್ಕಾರ ಸರ್ ನಮಸ್ಕಾರ ಇವರು ಖಜಾಂಚಿ ಸುಂದರಮೂರ್ತಿ ನಮಸ್ಕಾರ ಇವರೆಲ್ಲ ನಮ್ಮವರೇ ನಮ್ಮ ಸಾವುಕಾರರು ಇಷ್ಟೊತ್ತು ನಿನ್ನ ವಿಷಯನ ಹೇಳ್ತಾ ಇದ್ರು ಈ ಹುಡುಗ ಬಿ ಎ ಓದಿ
ಊಟಕ್ಕೋಸ್ಕರ ಸಿನಿಮಾ ಥಿಯೇಟರ್ ಮುಂದೆ ಬ್ಲಾಕ್ ನಲ್ಲಿ ಟಿಕೆಟ್ ಮಾರ್ತಿದ್ದಾನೆ ಅಂತಂದ್ರೆ ನಮ್ಮ ದೇಶದಲ್ಲಿ ವಿದ್ಯಾವಂತರಿಗೆ ಏನು ಬೆಲೆ ಇದೆ ಅಂತ ತಿಳ್ಕೊಳ್ಳಿ. ನನಗಂತೂ ಈ ಹುಡುಗನ ಕಷ್ಟ ಕೇಳಿದ್ರೆ ಕರುಳು ಚುರುಕನ್ನುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅಮರ್, ನೀನಿ ಕೆಲಸ ಕೊಡೋಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ನೀನು ನನ್ನ ಶಿಷ್ಯನಾಗಿ ರಾಜಕೀಯಕ್ಕೆ ತುಮುಕು, ನಾನು ನಿನ್ನನ್ನು ಮುಂದಕ್ಕೆ ತರ್ತೀನಿ. ನನಗೆ ರಾಜಕೀಯ ಬಿಡಿ ಸರ್, ದುಡಿಯೋಕೇನಾದ್ರೂ ಕೆಲಸ ಕೊಡಿ ಸಾಕು. ಇದು ಬಡವರ ಪಕ್ಷ ಅಪ್ಪ, ದೀನರ ಉದ್ಧಾರನೇ ನಮ್ಮ ಪಾರ್ಟಿಯ ಉದ್ದೇಶ. ಸಾವುಕಾರ್ರೆ, ಪಾರ್ಟಿ ಇಸ್ ದ ಮ್ಯಾಡ್ನೆಸ್ ಆಫ್ ಮೆನಿ ಫಾರ್ ದ ಗೇನ್ ಆಫ್ ಯು ಅಂತ ಒಬ್ಬ ಮಹನೀಯ ಹೇಳಿದಾನೆ. ನನಗ್ ಬೇಕಾಗಿರೋದು ಊಟಕ್ಕೊಂದಾರಿ, ದುಡಿಯೋಕೊಂದು ಅವಕಾಶ ಅಷ್ಟೇ. ಓ ಸರಿ, ನಿನ್ನ ಇಷ್ಟ. ಆಡಳಿತ ಪಕ್ಷದಿಂದ ನಾನು ಹೊರಗೆ ಬಂದಿದ್ರು ನನ್ನ ಇನ್ಫ್ಲೂಯೆನ್ಸ್ ಇನ್ನೂ ಕಮ್ಮಿ ಆಗಿಲ್ಲ. ನಿನಗೊಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ತುಂಬಾ ಸಂತೋಷ ಸರ್, ನಾನು ಬರ್ತೀನಿ. ಅಪೋಸಿಷನ್ ಪಾರ್ಟಿ ಎನ್ನುವುದು ಒಂದು ಬೂತ್ ಕನ್ನಡಿ ಇದ್ದ ಹಾಗೆ. ರೂಲಿಂಗ್ ಪಾರ್ಟಿಯವರು ಏನೇ ಒಂದು ಸಣ್ಣ ತಪ್ಪು ಮಾಡಿದ್ರು ಅದನ್ನು ದೊಡ್ಡದಾಗಿ ಎತ್ತು ತೋರಿಸುವುದೇ ಅದರ ಡ್ಯೂಟಿ. ನನಗೆ ತತ್ವ ಅರ್ಥವಾಗಲಿಲ್ಲ. ಪಾಲಿಟಿಕ್ಸ್ ಅನ್ನೋದೇ ಹಾಗೆ, 30 ವರ್ಷದಿಂದ ಅದರಲ್ಲೇ ಮುಳುಗಿರೋ ನನಗೆ ಎಷ್ಟು ಅರ್ಥವಾಗಿಲ್ಲ. ನೀವೆಲ್ಲ ಇನ್ನು ಮಕ್ಕಳಿದ್ದಾಗೆ ನನ್ನೆ ನನ್ನ ಭಾಷಣ ಕೇಳಿದ್ರ, ಸರ್ಕಾರನ ಅದ್ ಯಾಕೆ ಅಟ್ಯಾಕ್ ಮಾಡಿದೆ ನೋಡಿದ್ರ ಕೇಳಿದೆ ಸಾವುಕಾರ. ಸಾವುಕಾರ, ಪೊಲೀಸ್ ಜೀಪ್ ಬರ್ತಾ ಇದೆ, ಅರೆಸ್ಟ್ ಮಾಡಕ್ ಬಂದಿರಬೇಕು. ಮಾಡ್ಲಿ ಬಿಡಿ, ಅದು ಒಂಥರ ಪಬ್ಲಿಸಿಟಿನೇ. ಓಹೋ ಅಮರ್, ನೀನೇನಯ್ಯ? ಆಹಾ, ನಿನ್ನ ಈ ಡ್ರೆಸ್ ನಲ್ಲಿ ನೋಡ್ತಿದ್ರೆ ಅದೇನು ಸಂತೋಷವಾಗುತ್ತೋ. ಇದೆಲ್ಲ ನೀವು ಹಾಕಿದ ಭಿಕ್ಷೆ ಸಾವುಕಾರ್ರೆ, ನನ್ನ ಪಾಲಗ ನೀವೇ ದೇವರು. ನೋ ನೋ ನೋ, ನನ್ನನ್ನು ದೇವರು ಮಾಡಬೇಡಪ್ಪ. ವಿಕ್ಟರ್ ಜೈರಾಜ್, ಈ ಮುಖ ನೋಡಿ, ಹೀಗೆ ಹೀಗೆ ಇದ್ದ ನನ್ನ ಹಿರಿ ಮಗ, ಇದೇ ವಯಸ್ಸು. ಯು ಆರ್ ಜಸ್ಟ್ ಲೈಕ್ ಮೈ ಸನ್. ಸಾವುಕಾರ್ರೆ, ನೀವು ಮಾಡಿರೋ ಸಹಾಯ
ನಾನು ಯಾವತ್ತೂ ಮರೆಯಲ್ಲ. ಆಗನ್ ಬೇಡಪ್ಪ, ಮರಿಬೇಕಾದ ಕಾಲ ಬಂದಾಗ ಮರಿಲೇಬೇಕಾಗುತ್ತೆ. ಹೌದಪ್ಪ, ನಾನು ಅಪೋಸಿಷನ್ ಪಾರ್ಟಿ ಲೀಡರ್, ನೀನು ಸರ್ಕಾರಿ ನೌಕರ. ನಾಳೆ ಮಿನಿಸ್ಟರ್ ನನ್ನನ್ನು ಅರೆಸ್ಟ್ ಮಾಡುವಂದ್ರೆ ಆಗಲ್ಲ ಅಂತೀಯೇನು? ದಯವಿಟ್ಟು ಅಂತ ಪರಿಸ್ಥಿತಿ ಬರೋವಾಗ ಮಾಡಬೇಡಿ. ಓ ಪರವಾಗಿಲ್ಲಯ್ಯ, ಕಾಕಿ ಬಟ್ಟೆ ಹಾಕಿದ ತಕ್ಷಣ ಮುಸುಕಿನಲ್ಲೇ ಕೂತುಬಿಟ್ಟ. ಇವನ್ ನಮ್ಮ ಅಮರ್, ಇವನ್ ಯಾವಾಗ ಪೊಲೀಸ್ ನೋನಾದ? ಗುರು ಡೇಂಜರು, ಲಕಾಪಿಗೆ ಹಾಕ್ಬಿಡ್ತಾನೆ. ಮರ್ಯಾದೆಯಿಂದ ಹೊರಗಡೆ ಬಾ ಭೂಪತಿ. ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದೀಯ, ಹೇಳ್ಕೊಂಡು ಹೋಗೋಣ. ಸ್ವಲ್ಪನಾದ್ರೂ ಸೆನ್ಸ್ ಬೇಡ. ಹೋದ್ರಿ ಬೋರ್ಣ. ಲೇಡೀಸ್ ಟಾಯ್ಲೆಟ್. ಲೇಡೀಸ್ ಟಾಯ್ಲೆಟ್ ಯಾಕೆ ಒಳಗೆ ಬಂದ್ರಿ? ಮೇಡಮ್, ಇದ್ರೊಳಗೆ ಒಬ್ಬ ಕಳ್ಳ ಹೋದ, ಅವನ್ನ ನಾನು ಫಾಲೋ ಮಾಡ್ಕೊಂಡ್ ಬಂದೆ. ಯಾರಿಗ್ರಿ ಹೇಳ್ತೀರಿ ಕಥೆನ? ಏ ಕಮಲಾ, ಹೋಗಿ ಮ್ಯಾನೇಜರ್ ಕರ್ಕೊಂಬ. ಆಶಾ, ನಮ್ಗೆ ಯಾಕೆ, ಬರೆ ಹೋಗೋಣ. ನೀ ಸುಮ್ಮನೆರೆ, ಇಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹೇ ಮಿಸ್ಟರ್, ಎಷ್ಟು ದಿವಸದ ಕೆಲಸ ಮಾಡ್ತಾ ಇದ್ದೀರಿ? ಮೇಡಮ್, ನಾನೊಬ್ಬ ಪೊಲೀಸ್ ಆಫೀಸರ್, ಐ ಆಮ್ ಆನ್ ಡ್ಯೂಟಿ. ಅದೇ ಅದೇ ನಾನು ಕೇಳ್ತಾ ಇರೋದು. ಈ ಯೂನಿಫಾರ್ಮ್ ಹಾಕೊಂಡು ಇಂಥ ಕೆಲಸ ಮಾಡಬಹುದಾ? ಮ್ಯಾನೇಜರ್, ಕಂಪ್ಲೇಂಟ್ ನಂದು. ಮ್ಯಾನೇಜರ್, ಇವರು ಲೇಡೀಸ್ ಟಾಯ್ಲೆಟ್ ನಲ್ಲಿ ಔತ್ಕೊಂಡಿದ್ರು. ಅವ್ರು ಪೊಲೀಸ್ ಆಫೀಸರು. ಯಾರು ನನಗೇನು? ಇವರಿಗಿಂತ ಸುಪೀರಿಯರ್ ಆಫೀಸರ್ಸ್ ಎಲ್ಲ ನನಗೆ ಗೊತ್ತು. ಅವ್ರಿಗೆ ಹೇಳಿ ಇವ್ರನ್ನ ಲಾಕಪ್ ಹಾಕಿಸ್ತೀನಿ. ನೋಡೋದಕ್ಕೆ ಒಳ್ಳೆ ಶ್ರೀಮಂತರ ಮನೆ ಹುಡುಗಿ ತರ ಕಾಣಿಸ್ತೀರಾ? ಅದಕ್ಕೆ ನೋಡಿ, ನನ್ನ ಹೆಸರು ಅಮರ್ನಾಥ್, ಸಬ್ ಇನ್ಸ್ಪೆಕ್ಟರ್, ಕ್ರೈಮ್ ಬ್ರಾಂಚ್, ಎಚ್ ರೇಂಜ್. ಬಾಯ್ ಮ್ಯಾನೇಜರ್. ಏನ್ ಕಂಪ್ಲೇಂಟ್ ಬಂದ್ರು ನಾನೇ ತಂದ್ಕೊಡ್ತೀನಿ ಸರ್. ಮ್ಯಾನೇಜರ್ ಅಂತೆ ಮ್ಯಾನೇಜರ್, ಖಾಕಿ ಬಟ್ಟೆ ನೋಡಿದ್ರೆ ಸಾಕು, ಹೆದರ್ಕೊಂಡು ಸಾಯ್ತಾರೆ. ಸ್ಟೂಪಿಡ್. ಏ ಆಶಾ, ಪಿಕ್ಚರ್ ಶುರು ಆಗುತ್ತೆ, ಬಾರೇ ಹೋಗೋಣ. ಏ ಪಿಕ್ಚರ್ ನಾಳೆ, ಇವತ್ತು ಅವನಿಗೇನು ಮಾಡ್ತೀನಿ ನೋಡು. ಏನೇ ಮಾಡ್ತೀಯಾ, ಈಗೇನೇ ಮಾಡ್ತೀಯಾ, ನಾಳೆ ಪೇಪರ್ ನೋಡು. ಪ್ರತಾಪ್, ಪ್ರತಾಪ್, ಪ್ರತಾಪ್. ಆಶಾ, ಈ ಅತ್ತೆ ಬಿಡ್ವೇನೆ ಸದ್ಯಕ್ಕೆ ಬೇಡ. ಪ್ರತಾಪ್, ಅಣ್ಣ ಬರ್ಲಿಲ್ವೇನ? ನಿಮ್ಮ ಅಣ್ಣ ನಮ್ಮಪ್ಪ. ಯಾವತ್ತಾದ್ರೂ ನನ್ನ ಜೊತೆ ಬಂದಿದ್ದಾರಾ? ಅವರು ಬಿಸಿ ಬಿಸ್ನೆಸ್ ಮ್ಯಾಗ್ನೆಟ್ ಐತೆ, ಊರ್ನೆಲ್ಲ ಇರ್ತಾರೆ. ನಿಮ್ ಮುದ್ಮಗ ಇನ್ನು ಆಫೀಸಿಂದ ಬರ್ಲಿಲ್ವಾ? ಏನ್ ಮಾವನ್ ಮಗಳು ಇಷ್ಟು ದೂರ ಬಂದಿದ್ದು? ಪೊಲೀಸ್ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಒಂದು ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ. ನೀನ್ ಒಬ್ಬನ್ನ ಅರೆಸ್ಟ್ ಮಾಡ್ಲೇಬೇಕು, ಲಾಕಪ್ ಹಾಕ್ಲೇಬೇಕು. ಅವನ ಹೆಸರು ಇನ್ಸ್ಪೆಕ್ಟರ್ ಅಮರ್ನಾಥ್, ಕ್ರೈಮ್ ಬ್ರಾಂಚ್, ಎಚ್ ರೇಂಜ್. ಐ ಆಮ್ ಕರೆಕ್ಟ್. ನಿನಗೆ ಗೊತ್ತು ಆಶಾ, ನಾವು ಪೊಲೀಸ್ನವ್ರು. ನಿನಗಿಂತ ಮೊದ್ಲೇ ಅವ್ರು ನೀನ್ ವಿಚಾರನೆ ಎಲ್ಲ ವಿಚಾರಿಸ್ಕೊಂಡು ನೀನ್ ನನ್ನ ಹತ್ರ ಬಂದೇ ಬರ್ತೀಯ ಅಂತ ತಿಳ್ಕೊಂಡು ಅವ್ರು ನಿನಗಿಂತ ಮೊದ್ಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀನ್ ಈಗೇನ್ ಮಾಡ್ತೀಯ? ಸುಮ್ನೆ ಇರ್ತೀನಿ? ಪನಿಷ್ಮೆಂಟ್ ಕೊಡಲ್ವಾ? ತಪ್ಪು ಮಾಡಿದವ್ರು ಮಾತ್ರ ಪನಿಷ್ ಮಾಡೋದು. ಅವ್ನು ಮಾಡಿ ತಪ್ಪಲ್ವಾ? ನ್ಯಾವ ಆಶಾ, ಡ್ಯೂಟಿ ಮೇಲಿರೋ ಪೊಲೀಸ್ನವ್ರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಅವ್ರಿಗೆ ಅಡ್ಡಿ ಮಾಡಿದ್ದು ನಿನ್ ತಪ್ಪು. ಎಷ್ಟೇ ಆದ್ರೂ ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್, ಬಿಟ್ಕೊಡ್ತೀಯಾ? ನನಗೆ ಬುದ್ಧಿ ಇಲ್ಲ. ನಿನ್ನ ನೆಚ್ಚಿಕೊಂಡು ನನ್ನ ಫ್ರೆಂಡ್ಸ್ ಹತ್ರ ಜಂಬ ಕೊಚ್ಕೊಂಡೆ. ಬರ್ತೀನಿ. ಆಶಾ, ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗಮ್ಮ. ಏನು ಬೇಡ, ನನಗೆ ಕೋಪ ಬಂದಿದೆ. ಹಾಯ್ ಸ್ವೀಟಿ. ಹಲೋ ಬೇಬಿ, ಹೌ ಆರ್ ಯು? ಭರತನಾಟ್ಯ ಕಲಿಯಕ್ಕೆ ಹೋಗ್ತಾ ಇದೀಯಾ? ನಾನ್ ಸೆನ್ಸ್, ನಮ್ ಜೊತೆ ಬಾ, ಡಿಸ್ಕೋ ಡ್ಯಾನ್ಸ್ ಕಲಿಸ್ತೀವಿ. ಇಸ್ ಇಟ್? ವೆರಿ ನೈಸ್. ಇದು ಹೊಸ್ತು,
ನಾಳೆ ಬನ್ನಿ, ಹಳರ್ ಹಾಕೊಂಡು ಬರ್ತೀನಿ. ಕಯ್ಯಂ ತತ್ತ ತಯ್ಯಂ ತಹ 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 ತಯ್ಯಂ ತತ್ತ ತಯ್ಯಂ ತಹ ತತ್ತೈತಹ ದಿತ್ತೈತಹ ತತ್ತೈತಹ ದಿತ್ತೈತಹ ತತ್ತೈತಹ ದಿತ್ತೈತಹ ತತ್ತೈತಹ ದಿತ್ತೈತಹ ತತ್ತ ಯಾರಪ್ಪ ನೀವು ಈ ಲೈಲಾಗಳನ್ನು ಹುಡುಕ ಬಂದಿರೋ ಮಜ್ನುಗಳು ಅಯ್ಯಾ ಇದು ನಾಟ್ಯ ಶಾಲೆ ಹೆಣ್ಣು ಮಕ್ಕಳು ಅಭ್ಯಾಸ ಮಾಡ್ತಿದ್ದಾರೆ ದಯವಿಟ್ಟು ತೊಂದರೆ ಮಾಡದೆ ಹೊರಟಾಗ್ತೀರಾ ಏ ನರ್ತನಾಚಾರ್ಯ ನೀನ್ ಹಳೆ ತಕ್ಕತ್ತ ಯಾವನ್ಗೋಬೇಕು ಇದೆಲ್ಲ ಗಂಟು ಮುಟ್ಟೆ ಕಟ್ಟು ಒಳಗಿಟ್ಟು ಇಲ್ಲಿ ಕೂತ್ಕೊಂಡು ನೋಡು ನಾವು ಲೇಟೆಸ್ಟ್ ಡಿಸ್ಕೋ ಮಾಡ್ತೀವಿ ಒಳ್ಳೆ ಮಾತಲ್ಲಿ ಹೋಗ್ತೀರೋ ಇಲ್ವಾ ಎಚ್ಚರಾರು ಮಾತಾಡಿದ್ರೆ ಕಚ್ಚಕ್ಕನ್ನಿಸ್ಬಿಡ್ತೀನಿ ಕೂತ್ಕೋ ಬಾಯಲ್ಲಿ ಪೇಪರ್ ಮಾಡ Come on, Dad, baby. Come on, Dad. Come on, Dad. Good. Lovely. Hey, dance. Come on, baby, dance. I said dance. ಭೈರವಿ ನಾಟಿ ಶಾಲೆಯಿಂದ ಮಾತಾಡ್ತಾ ಇರೋದು ಇಲ್ಲಿ ಗುಂಡಾಸಗಳು ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಪ್ಲೀಸ್ ಬೇಗ ಬನ್ನಿ ಜಯನಗರ್ ಫೋರ್ತ್ ಬ್ಲಾಕ್ ಟಾಯ್ಲೆಟ್ ಗೆ ಬರಬೇಕಾಯ್ತು ಬೇಕಾದ್ರೆ ಕಂಪ್ಲೇಂಟ್ ಮಾಡಬಹುದು ನನ್ನ ಹೆಸರು ಅಮರನಾಥ್ ಇನ್ಸ್ಪೆಕ್ಟರ್ ಕ್ರೈಮ್ ಬ್ರಾಂಚ್ ಮನೆಗಾರ್ ರೋಡ್ ರಾಜಾಜಿನಗರ್ ಬೆಂಗಳೂರು ಮನೆಯಲ್ಲಿ ನೋ ಫಾದರ್ ನೋ ಮದರ್ ಅಂಡ್ ಆಲ್ಸೋ ಎ ಬ್ಯಾಚುಲರ್ ಅಚ್ಚರಿ ಅವತ್ತು ನೀವು ಅಷ್ಟೊಂದು ಹಾರ್ಟ್ ಆಗಿ ಮಾತಾಡ್ತಿದ್ರಿ ಇವತ್ತು ಇಷ್ಟು ಕೂಲ್ ಆಗಿದ್ದೀರಲ್ಲ ಐ ಆಮ್ ಸೋ ಸಾರಿ ಸಾರಿ ವೆರಿ ಸಾರಿ ನೋಡಿ ಮತ್ತೆ ಇಂಥ ಜಾಗದಲ್ಲೇ ಭೇಟಿ ಮಾಡೋ ಅವಕಾಶ ನನಗೆ ಮಾಡಿಕೊಡ್ಬಿಡಿ ರಾಸ್ಕಲ್ಸ್ ಹೆಣ್ಣು ಮಕ್ಕಳಿರೋ ಕಡೆ ಬಂದು ಗಲಾಟೆ ಮಾಡ್ತೀರೇನ್ರು ಇನ್ಸ್ಪೆಕ್ಟರ್ ನಮ್ಮ ಫಾದರ್ ಎಂ ಎಲ್ ಎ ಅವ್ರಿಗೆ ಹೇಳಿ ನಿಮ್ಮನ್ನು ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ ಎಂ ಎಲ್ ಎ ಮಗನಾ ಹಾಕೋ ನನ್ನ ಮಕ್ಕಳನ್ನ ಒಳಗೆ ಇನ್ಸ್ಪೆಕ್ಟ್ರೆ ಅಂತೂ ಒಳ್ಳೆ ಸಮಯದಲ್ಲಿ ಬಂದು ನಮ್ಮ ನಾಟ್ಯಶಾಲೆ ಗೌರವ ಉಳಿಸಿದ್ರಿ ಇಟ್ಸ್ ಮೈ ಡ್ಯೂಟಿ ಇನ್ಸ್ಪೆಕ್ಟರ್ ಅಮರ್ ಒಳ್ಳೆ ಹೀರೋ ತರ ಬಂದು ಅವ್ರನ್ನ ಒತ್ತು ನನ್ನ ಸೇವ್ ಮಾಡಿದ್ರು
ಅಮರ್ ಹೇಗಿದ್ದಾರೆ ಅಂತ ವೆರಿ ಸ್ಮಾರ್ಟ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ವೆರಿ ಸ್ವೀಟ್ ಒಳ್ಳೆಯವರು ಒಳ್ಳೆಯವರು ಕೆಟ್ಟವರು ಕೆಟ್ಟವರು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅಂಥವರು ಬಹಳ ಅಪರೂಪ ನನಗೆ ಬೇಡ ವೆರಿ ಯಂಗ್ ಡಾಡಿ ಗುಡ್ ಸೆಕ್ರೆಟರಿ ನಮ್ಮ ಪ್ರೋಗ್ರಾಮ್ ಏನು 5 ಗಂಟೆ ಪಾರ್ಟಿ ಮೀಟಿಂಗ್ ಊರಿಗೆ ಬರ್ತಿದ್ದಂಗೆ ಮೀಟಿಂಗಾ ಪಾರ್ಟಿ ಮೀಟಿಂಗ್ ಅಮ್ಮ ನಾನು ಇದ್ದೇ ಇರಬೇಕು 450 ನಾನು ಬರ್ತೀನಮ್ಮ ಸೆಕ್ರೆಟರಿ ಕಮ ಡಾಡಿ ಡಾಡಿ ಇವತ್ತು ಮನೆಗೆ ಅಮರ್ನ ಊಟಕ್ಕೆ ಕರೆಯೋಣ ಅಂತಿದ್ದೀನಿ ಊಟಕ ಯಾಕೆ ಉಪಕಾರ ಮಾಡ್ತಾನ ಹಾಗೆ ಬಿಡಕಾಗುತ್ತೆ ಡಾಡಿ ಅದಕ್ಕೆ ಬೇಕಾದ್ರೆ ನಾನು ಐಜಿಗೆ ಫೋನ್ ಮಾಡಿ ಅವನಿಗೆ ಅಪ್ರಿಷಿಯೇಟ್ ಮಾಡ್ತೀನಿ ಸೆಕ್ರೆಟರಿ ಗೋಟದ ಎಸ್ ಆಶಾ ಊಟ ತಿಂಡಿಗೆ ಮಾತು ಕತೆಗೆ ಲೆವೆಲ್ ಬೇಕಮ್ಮ ಲೆವೆಲ್ ಮಾತಾಡಕ್ಕೆ ಲೆವೆಲ್ ತಿಂಡಿ ತಿನ್ನಕ್ಕೆ ಅಂತಸ್ತು ಇವರ ಪಾರ್ಟಿ ಬಡವರ ಪಕ್ಷ ದೇಶ ಉದ್ಧಾರ ಆಗುತ್ತೆ ಐ ಮಹಾಕಾಳೆ ಕಲ್ಕತ್ತಾ ವಾಲೆ ಪ್ರಜಾಪ್ರಭುತ್ವಾಲೆ ಈ ತಾಯ್ತಾನ್ ನೋಡಿ ಸ್ವಾಮಿ ಈ ತಾಯ್ತದ ಮಹಿಮೆ ನಿಮಗೆ ಗೊತ್ತಾ ಗೊತ್ತಾ ಹಿಮಾಚಲನ ತಂದಿದ್ದು ತಂದಿದ್ದು ಮಸಾಳದಲ್ಲಿ ಇಟ್ಟು ಪೂಜೆ ಮಾಡಿದ್ದು ಮಾಡಿದ್ದು ಪರೀಕ್ಷೆ ಮಾಡಿ ಪೈಸಾ ಕೊಡಿ ಇದು ಸ್ತ್ರೀ ವಶೀಕರಣ ಯಂತ್ರ ಅದೇ ಪುರುಷ ವಶೀಕರಣ ಯಂತ್ರ ಅದೇ ಇದು ಸಾಮಾನ್ಯವಾದ ಯಂತ್ರ ಅಲ್ಲ ಯಾರಿಗೆ ಬೇಕು ಯಾರಿಗೆ ಬೇಕು ತಾಯ್ತ ನಮ್ ತವ ಬಿಟ್ರೆ ಬೇರೆ ದೇಶದಾಗ ಎಲ್ಲೂ ಸಿಕ್ಕಿಲ್ಲ ತಾತ ಮಾಡೋಗಿದ್ದು ನೋಡಿ ಸ್ವಾಮಿ ಇದೇ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಇಟ್ಕೊಂಡಿದ್ದು ಹೌದು ಯೋಗಿ ಮುನಿಗಳು ಮಡಿಕೊಂಡಿದ್ದು ಮಡಿಕೊಂಡಿದ್ದು ಇದನ್ನ ಕೈಗೆ ಕಟ್ಕೊಂಡ್ಬಿಟ್ರೆ ಯಾರು ಬೇಕಾದ್ರೂ ವಸ ಮಾಡ್ಕೋಬಹುದು ವಸ ಮಾಡ್ಕೋಬಹುದು ಈ ತಾತನ ಇಟ್ಕೊಂಡ್ರೆ ಯಾರನ್ನ ಬೇಕಾದ್ರೂ ವಶ ಮಾಡ್ಕೋಬಹುದಾ ಹೌದು ತಾಯಿ ಮೊನ್ನೆ ತಾನೇ ಡೆಲ್ಲಿಲಿ ಒಂದು ಅಡಕಿಗೆ ಕಟ್ಬಿಟ್ಟೆ ಹೌದು ತಾಯ್ತ ಹೌದು ಅವಳಿಗೆ ಪ್ಯಾರ್ ಮಾಡಿ ಹುಡುಗ ಅವಳಿಂದೇನೆ ನಾಯ್ತರ ಬೊಂಬಾಯಿ ತನಕ ಬಂದ್ಬಿಟ್ಟಂತೆ ಬಂದ್ಬಿಟ್ಟ ಅದಕ್ಕೆ ಅವಳಿಗೆ ಪಸಂದ್ ಮಾಡ್ಕೊಂಡು ನಮ್ದಿಗೆ ಕೊಟ್ಬಿಟ್ಲು ಮೆಟ್ಲು ಮೆಟ್ಲು ನಿಜವಾಗ್ಲಿ ತಾಯ್ತ ಕಷ್ಟ ಶಕ್ತಿ ಇದೆಯಾ ಯಾಕೆ ಅನುಮಾನನ ಪರೀಕ್ಷೆ ಮಾಡಿ ತೋರಿಸ್ಬೇಕಾ ಏ ಲಡ್ಕಿ ಇದರಾವ್ ಬಾಯ್ಲಿ ಎಷ್ಟು ಸಾವಿರ ರೂಪಾಯಿ ನೂರು ರೂಪಾಯಿ ಸ್ವಲ್ಪ ಹೊತ್ತೋದ್ರೆ 200 ಆಗ್ತದೆ ತಾಳಿ ತಾಯಿ ಇದನ್ನ ಹಗಲತ್ತಿನಲ್ಲಿ ಕೈನಲ್ಲಿ ಕಟ್ಕೊಳ್ಳಿ ಕಟ್ಕೊಳ್ಳಿ ರಾತ್ರಿ ಹೊತ್ತಿನಲ್ಲಿ ಹಾಲಿನಲ್ಲಿ ಹಾಕಿ ಮಲಿಕೊಳ್ಳಿ ಅಮಾವಾಸ್ಯೆ ಪೌರ್ಣಮಿ ಬಂದಾಗ ಪೂಜೆ ಮಾಡ್ಕೊಳ್ಳಿ ತಗಳಿ ಸ್ವಾಮಿ ಯಾರಿಗೆ ಬೇಕು ಯಾಕೆ ಗಲಾಟೆ ಮಾಡ್ತಾ Thank you.
ಪ್ರೀತಿಸಿದಂತೆ ಪ್ರೀತಿ ಮಾಡಬೇಕು ನೀ ಪ್ರೀತಿಸಿದಂತೆ ಪ್ರೀತಿ ಮಾಡಬೇಕು ಕರೆದಾಗೆಲ್ಲ ಹಿಂದೆ ಬರಲೇಬೇಕು ನೀನು ನನ್ನ ಕೈ ಬಂದೆ ಹೌದೆ ಹೌದೆ ನನ್ನ ರಂಭೆ ನೀನು ನನ್ನ ಕೈ ಬಂದೆ ಹೌದೆ ಹೌದೆ ನನ್ನ ರಂಭೆ ಬರಲ್ಲ ಕೂತ್ಕೋ ಕೂತ್ಕೊಳ್ಳಲ್ಲ ನಿಂತ್ಕೋ ನಿಂತ್ಕೊಳ್ಳಲ್ಲ ಅಪ್ಪಕೊಳ್ಳಲ್ಲ ನನ್ನ ಮನವ ಸೆಳೆಯಲು ನಿನ್ನ ಕಣ್ಣೇ ಸಾಕೆ ಈ ಯಂತ್ರ ಮಂತ್ರದ ಚಪಲ ನಿನಗಿಂದೇಕೆ ನನ್ನ ಮನವ ಸೆಳೆಯಲು ನಿನ್ನ ಕಣ್ಣೇ ಸಾಕೆ ಈ ಯಂತ್ರ ಮಂತ್ರದ ಚಪಲ ನಿನಗಿಂದೇಕೆ ಸ್ನೇಹಿತರೆ ನಮ್ಮದು ಪ್ರಜಾಪ್ರಭುತ್ವ ಪ್ರಜೆಗಳ ಪ್ರತಿನಿಧಿಗಳು ಸೇರಿ ಆಳೋ ದೇಶ ನಾವು ಆಡಳಿತವನ್ನು ಕೈಗೆ ತೆಗೆದುಕೋಬೇಕು ಅಂದ್ರೆ ಚುನಾವಣೆಯಲ್ಲಿ ಗೆಲ್ಲಬೇಕು ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ವೋಟ್ ಗಿಟ್ಟಿಸಬೇಕು ವೋಟ್ ಗಿಟ್ಟಿಸಬೇಕು ಅಂದ್ರೆ ಜನಗಳಲ್ಲಿ ವಿಶ್ವಾಸ ಸಂಪಾದನೆ ಮಾಡಬೇಕು ಜನಗಳಲ್ಲಿ ವಿಶ್ವಾಸ ಸಂಪಾದನೆ ಮಾಡಬೇಕು ಅಂದ್ರೆ ಹೇಗೆ ರೂಲಿಂಗ್ ಪಾರ್ಟಿ ಮೇಲೆ ಜನಕ್ಕೆ ನಂಬಿಕೆ ಹೋಗೋ ಹಾಗೆ ಮಾಡಬೇಕು ಸರ್ಕಾರದ ಮೇಲೆ ಜನಕ್ಕೆ ಅವಿಶ್ವಾಸ ಹುಟ್ಟೋ ಹಾಗೆ ಮಾಡಬೇಕು ಹೇಗೆ ಹೇಗೆ ರಾಜ್ಯದಲ್ಲಿ ಎಲ್ಲ ನೋಡಿದ್ರಲ್ಲಿ ಕೊಲೆ ಸುಲಿಗೆ ದರೋಡೆ ಅನ್ಯಾಯ ಅಕ್ರಮಗಳು ಸಕ್ರಮವಾಗಿ ನಡೀತಾ ಬರಬೇಕು ಜನ ಹೆದರಬೇಕು ಸರ್ಕಾರ ಬೆಚ್ಚಬೇಕು ಪೊಲೀಸ್ನವರಿಗೆ ದಿಗ್ಭ್ರಮೆ ಇಡಿಸುವ ಹಾಗೆ ಮಾಡಬೇಕು ಆಗ ನೋಡ್ರಪ್ಪ ನಾವು ವೇದಿಕೆ ಹತ್ತಿ ಭಾಷಣ ಮಾಡಬಹುದು ಆಡಳಿತ ಪಕ್ಷನ ಬೈಬಹುದು ಜನರಿಗೆ ಹೆದರಿಕೆ ಹುಟ್ಟಿಸಿ ನಾವು ಭರವಸೆ ಕೊಡಬಹುದು ಚುನಾವಣೆ ಬಂದಾಗ ಅದೃಷ್ಟ ನೋಡಬಹುದು ಅದ್ಭುತವಾದ ಯೋಜನೆ ನೋಡಿ ಸರ್ ಅಚ್ಚರಿ ಕಂಡ್ರಪ್ಪ ಆದ್ರೆ ಈಗ ಈ ಯೋಜನೆ ನಡಿಬೇಕು ಅನ್ನೋದಾದ್ರೆ ಹಣನ ನೀರಿನಾಗ ಚೆಲ್ಲಬೇಕಾಗುತ್ತೆ ಅದಕ್ಕೆ ನಾನು ನಮ್ಮ ಬಡವರ ಪಕ್ಷದ ಆಧಾರ ಸ್ತಂಭಗಳಾಗಿರೋ ಎಲ್ಲೋ ಶ್ರೀಮಂತರನ್ನು ಒಟ್ಟಿಗೆ ಸೇರಿಸಿ ಈ ಅರ್ಜೆಂಟ್ ಮೀಟಿಂಗ್ ಮಾಡಿ ನಾವೆಲ್ಲ ಹತ್ತತ್ತು ಲಕ್ಷ ಹಾಕರು ಸಾಕ ಸದ್ಯಕ್ಕೆ ಸಾಕು ಸಾಧ್ಯವಾಗುವುದಾದ್ರೆ ಇನ್ನೂ ಕೊಡಿ ಇವತ್ತು ಲಕ್ಷ ಚೆಲ್ಲಿದ್ರೆ ನಾಳೆ ಸರ್ಕಾರ ನಮ್ಮ ಕೈಗೆ ಬಂದ ಮೇಲೆ ಕೋಟಿ ಕೋಟಿ ಸಂಪಾದನೆ ಮಾಡಬಹುದು ಈಗ ಹಣದ ವಿಷಯ ಮುಗಿದು ಈಗ ನಮಗೋಸ್ಕರ ಸರ್ಕಾರಕ್ಕೆ ತಿಳಿದ ಹಾಗೆ ಜನಕ್ಕೆ ಸುಳಿವು ಗೊತ್ತಾಗದ ಹಾಗೆ ದೇಶದಲ್ಲಿ ಅರಾಜಕತ್ವ ಎಬ್ಬಿಸುವಂತ ಒಂದು ದೊಡ್ಡ ಗುಂಪು ನಮಗೆ ಬೇಕು ಸಾವುಕಾರ್ರೆ ಅನಿಲ್ ರಾಜ್ ಅಂತ ಒಬ್ಬ ಇದ್ದಾನೆ ಅವನ್ ಎಷ್ಟು ಮರ್ಡರ್ ಮಾಡಿದಾನೋ ಎಷ್ಟು ಲೂಟಿ ಮಾಡಿದಾನೋ ಲೆಕ್ಕ ಇಲ್ಲ ಪೊಲೀಸ್ನವ್ರು ಎಷ್ಟೇ ಪಲ್ಟಿ ಹೊಡೆದ್ರು ಅವ್ನು ಹಿಡಿಯಕ್ ಆಗ್ತಾ ಇಲ್ಲ ಅವನೊಂದು ದೊಡ್ಡ ಗುಂಪೇ ಇದೆ ಹಣ ಚೆಲ್ಲಿದ್ರೆ ಈ ಕೆಲಸ ಸುಲಭವಾಗಿ ಮಾಡ್ತಾನೆ ಅವನು ನಿನಗೆ ಹಾಗೆ ಗೊತ್ತು ನಮ್ಮ ಸ್ಮಗ್ಲಿಂಗ್ ಬಿಸ್ನೆಸ್ ನಲ್ಲಿ ಬೇಕಾದಷ್ಟು ಸಲ ಹೆಲ್ಪ್ ಮಾಡಿದ್ದಾನೆ ಓ ಅನಿಲ್ ರಾ Thank you.
Now, speaking. Oh, David. En Vishya. Hello? Victor J. Raj. Karkumba, bring him in. Victor J. Raj, huh? Drinks? No, thanks. Urgent again. Ni matra vandu business vishaya maatadabekagi. Come on. Very confidential. Confidential, huh? Hey, David. Sir? Get out. Confidential. Oh, I like it, man. ಅದೇನ್ ಹೇಳು? ಕೊಲೆ ದರೋಡೆ ಲೂಟಿ ನಡಿಬೇಕು, ರಾಜ್ಯದಲ್ಲಿ ಅಶಾಂತಿ ಮೂಡಿಸ್ಬೇಕು. ಅದರಿಂದ ನಿನಗೇನ್ ಲಾಭ? ಅದು ನಿನಗೆ ಸಂಬಂಧವಲ್ಲದ ವಿಷಯ. ಓಕೆ, ಬಟ್ ನನ್ನ ಕಂಡೀಷನ್ಸ್ ನಿನಗೆ ಗೊತ್ತಿರಬೇಕಲ್ಲ. ಅಡ್ವಾನ್ಸ್? ನೋ ಅಡ್ವಾನ್ಸ್, ಒನ್ಸ್ ಫಾರ್ ಆಲ್ ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್. ಓಕೆ ಅನಿಲ್ ರಾಜ್, ಆದ್ರೆ ನನ್ನ ವಿಷಯ ಆಗ್ಲಿ ನಮ್ಮ ಪಾರ್ಟಿ ವಿಷಯ ಆಗ್ಲಿ ಯಾವುದೇ ಕಾರಣಕ್ಕೂ ಹೊರಗೆ ಬರಕೂಡ್ದು. ಓಕೆ ಡನ್, ಎಟ್ ಲಾಸ್ಟ್. ಸುಲಿಗೆ ದರೋಡೆ, ಇದ ದೇಶ, ಇದ ಸರ್ಕಾರ, ಇದ ಆಳು ರೀತ್. ಜನ ಮುಗಿಲು ಮುಟ್ಟವಾಗ ಅಳ್ತಾ ಇದ್ರು, ನಿದ್ರೆ ಮಾಡ್ತಾ ಇದೆ ಈ ಕುಂಭಕರ್ಣ ಸರ್ಕಾರ. ಗಂಡನ್ನು ಕಳ್ಕೊಂಡು ಹೆಂಗಸರು, ಮಕ್ಕಳನ್ನು ಕಳ್ಕೊಂಡು ತಾಯಂದು, ತಾಯಿಯನ್ನು ಕಳ್ಕೊಂಡು ಅನಾಥ, ದಿಕ್ಕಿಲ್ಲದೆ ಹೇಳ್ತಿರೋದನ್ನ ನೋಡಿದ್ರೆ ಊಟ ಸೇರುತ್ತಾ, ನಿದ್ದೆ ಬರುತ್ತಾ, ನೆಮ್ಮದಿ ಸಿಕ್ಕುತ್ತಾ? ನಾವೆಲ್ಲ ತಬ್ಲಿಗಳಾಗೋದು ಪಪ್ಪ. ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಅನ್ಯಾಯದ ಹಿಂದೆ ಆಡಳಿತ ಪಕ್ಷದ ಎಷ್ಟೋ ಜನರ ಕೈವಾಡ ಇದೆ. ಅದಕ್ಕೆ ಕಂಡ್ರಪ್ಪ ಅವರು ಸುಮ್ಮನಿರೋದು? ಧೈರ್ಯ ಇದ್ರೆ ಈ ಸರ್ಕಾರ ನನ್ನನ್ನು ಬಂಧಿಸ್ಲಿ, ತಕ್ಕ ಶಿಕ್ಷೆ ಕೊಡ್ಲಿ, ಜೈಲಿಗೆ ತಳ್ಳಿ. ನಾನೇ ಅದ್ರಲ್ಲ, ಜನತೆನ ಬಡದೆಬ್ಬಿಸ್ತೀನಿ, ಈ ಸರ್ಕಾರನ ಉರುಳಿಸ್ತೀನಿ. ಬಂಧುಗಳೇ, ನಮ್ಮ ಬಡವರ ಪಕ್ಷಕ್ಕೆ ಅಧಿಕಾರದ ದಾಹ ಇಲ್ಲಪ್ಪ, ಕೀರ್ತಿ ಅಭಿಲಾಷ ಇಲ್ಲಪ್ಪ, ಸಂಪತ್ತಿನ ಆಶೆ ಇಲ್ಲಪ್ಪ. ಜನತೆಯ ಕಲ್ಯಾಣನೇ ನಮ್ಮ ಗುರಿ. ಎಲ್ಲಿ ನೋಡಿದ್ರು ಕೊಲೆ ಸುಲಿಗೆ ಲೂಟಿ ನಡೀತಾ ಇದೆ ರಾಜ್ಯದಲ್ಲಿ. ಜನಗಳಿಗೆ ಸೆಕ್ಯೂರಿಟಿ ಇಲ್ಲದೆ ಗಾಬರಿ ಆಗಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರು ನಿಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಚೀಫ್ ಮಿನಿಸ್ಟರ್. ಲಾ ಅಂಡ್ ಆರ್ಡರ್ ಹದಗೆಟ್ಟಿದೆ ರಾಜ್ಯದಲ್ಲಿ ಅಂತ ಅಪೋಸಿಷನ್ ಪಾರ್ಟಿಯವರು ಆರೋಪ ಮಾಡ್ತಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಭಾಷಣಗಳು ಮಾಡಿ ಜನಗಳನ್ನ ರೊಚ್ಚಿಗೆ ಬಿಸ್ತಿದ್ದಾರೆ. ಆಫೀಸರ್ಸ್, ಇನ್ನು 24 ಗಂಟೆ ಒಳಗಾಗಿ ಪರಿಸ್ಥಿತಿನ ಹತೋಟಿಗೆ ತರಬೇಕು, ರಾಜ್ಯದಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡಬೇಕು. ಅದಕ್ಕೆ ನಿಮ್ ಜೀವ ಒತ್ತೆ ದುಡಿಬೇಕು. ಅಂಡರ್ಸ್ಟ್ಯಾಂಡ್? ಅಪ್ಪಂಡರ್ನ ಕಂಡು ಕಡೆ ಕೊಂಡಿಟ್ಕೊಳ್ಳಿ. ಶೂಟ್ ಅಟ್ ಸೈಟ್. Thank you.
ಯಾರ್ ನಿಮ್ ಗುಂಪಲ್ಲಿ ಹೇಳ್ರು ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲ ನಿನಗ್ ಗೊತ್ತು ಹೇಳು ನನಗೆ ಗೊತ್ತಿಲ್ಲ ಹೇಳು ಇಲ್ಲ ಗೊತ್ತಿಲ್ಲ ಹೇಳು ಗೊತ್ತಿಲ್ಲ ನೋಡಿದ್ರೆ ಸಾವುಕಾರ್ರೆ ಪೇಪರ್ಲೆಲ್ಲ ಒಂದು ಫೋಟೋ ಬಂದಾಯ್ತು ಅನಿಲ್ ರಾಜ್ ನನ್ನ ಹೆದರಿಸ್ತಾ ಇದ್ದಾನೆ ನಾವು ಅವನು ಫಾರಿನ್ ಕಳ್ಸೋಕೆ ಏರ್ಪಾಡು ಮಾಡದೆ ಹೋದ್ರೆ ಪೊಲೀಸ್ ಸರೆಂಡರ್ ಆಗಿ ನಮ್ಮ ವಿಷಯ ಎಲ್ಲ ಬಯಲಿಗೆ ಹೇಳ್ತೀನಿ ಅಂತಿದ್ದಾನೆ ಇಷ್ಟೇ ತಾನೇ ಇದಕ್ಕೆ ಯಾಕಯ್ಯ ಇಷ್ಟು ಪಾತ್ರ ಕೊಡ್ತೀಯ ಇಷ್ಟು ಪುಕ್ಲ ಆದ್ರೆ ರಾಜ್ಯ ಕಟ್ಟೋಕಾಗತ್ತಾ ದೇಶ ಆಳೋಕಾಗತ್ತಾ ಅವನು ತುಂಬಾ ಡೇಂಜರ್ ಮನುಷ್ಯ ಅವನ್ ನಂಬೋಕಾಗಲ್ಲ ಅಯ್ಯ ಅದೇನು ಸಾಯ್ತೀಯ ಸರಿ ಎಲ್ಲಿದ್ದಾನ ಅವನು ನಮ್ ಫ್ಯಾಕ್ಟ್ರಿಲ್ ಬಚ್ಚಿಟ್ಟಿದ್ದೀನಿ ಫೋನ್ ಮಾಡ್ಕೊಡು ನಾನು ಮಾತಾಡ್ತೀನಿ ಹಲೋ ನಾನು ವಿಕ್ಟರ್ ಜೈರಾಜ್ ಮಾತಾಡ್ತಾ ಇದ್ದೀನಿ ಏನಾಯ್ತು ನನ್ನ ವಿಷಯ ಒಂದ್ ನಿಮಿಷ ನಮ್ ಸಾವುಕಾರ ಮಾತಾಡ್ತಾರೆ ಹಲೋ ಏನಪ್ಪ ಏನಾಗ್ಬೇಕೀಗ ಸ್ವಿಸ್ ಬ್ಯಾಂಕ್ ತಾನೆ ಆಯ್ತು ಆಮೇಲೆ ಸರಿ ಫಾರಿನ್ಗೇನು ಎಲ್ಲಿಗೆ ಬೇಕಾದ್ರೂ ಕಳಿಸೋಣ ಬಿಡು ನೋಡು ಇನ್ನ ನಿನ್ ನೋಡ್ಕೊಳ್ಳೋ ಜವಾಬ್ದಾರಿ ನನಗ್ ಬಿಟ್ಕೊಡು ಆಮೇಲೆ ರಾತ್ರಿ 11 ಗಂಟೆಗೆ ಸರಿಯಾಗಿ ಅಲ್ಲಿಗೆ ನಮ್ಮ ಮನುಷ್ಯ ಬರ್ತಾನೆ ಪಾಸ್ಪೋರ್ಟ್ ಕೊಡ್ತಾನೆ ಕಳಿಸ್ತಾನೆ ಓಕೆ ಓಕೆ ಓ ಬಾ ಅಮರ್ ಬಾ 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 ಸಾವುಕಾರ್ರೆ ನನ್ನ ಬಾ ಅಂತ ಫೋನ್ ಮಾಡಿದ್ರಂತಲ್ಲ ಏನ್ ವಿಷಯ ಅಮರ್ ಎಂಥ ಧೈರ್ಯಶಾಲಿನಯ್ಯ ನೀನು ಆ ದೇಶದ್ರೋಹಿ ಗುಂಪಿನ ನಾಯಕ ಯಾರು ಅಂತ ಪತ್ತೆ ಮಾಡಿದ್ದನ್ನು ಕೇಳದೆ ಆನಂದಕ್ಕೆ ಕಣ್ಣೀರು ಬಂದ್ಬಿಡ್ತು ಕಣ್ಣೀರು ಬಂದ್ಬಿಡ್ತು ನೀನು ನಮ್ಮ ಹುಡುಗ ಇಷ್ಟು ಚುರುಕಾಗಿರೋದು ನಮಗೆಲ್ಲ ಹೆಮ್ಮೆ ಅಂತ ದೊಡ್ಡ ಕೆಲಸನ ನನ್ನ ಮಗನೇ ಮಾಡಿದಷ್ಟು ಸಂತೋಷ ಕಣಪ್ಪ ಸಾವುಕಾರ ನನ್ನನ್ನು ಕರೆಸಿದ ವಿಷಯ ಏನಂತ ಹೇಳ್ತೀರಾ ಈ ರಾಜಕೀಯ ವ್ಯಕ್ತಿಗಳೇ ಹೀಗೆ ವಿಷಯ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡಿಬಿಡ್ತಾರೆ ಅಮ್ಮ ಆ ಘಾತಕ ವ್ಯಕ್ತಿ ಅನಿಲ್ ರಾ ಎಲ್ಲಿದ್ದಾನೆ ಅಂತ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ ಆದ್ರೆ ನನಗ್ ಗೊತ್ತು ಯಾಕಪ್ಪ ಆಶ್ಚರ್ಯ ನಾನು ರೂಲಿಂಗ್ ಪಾರ್ಟಿ ಲೀಡರ್ ಅಲ್ಲದೆ ಇರ್ಬೋದು ಆದ್ರೆ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಇದೆಲ್ಲ ನಿನಗೆ ಗೊತ್ತಿಲ್ಲ ಅಮರ್ ಈ ಅನಿಲ್ ರಾಜ್ ಹಿಂದೆ ಎಷ್ಟೋ ಜನ ಮಂತ್ರಿಗಳ ಕೈವಾಡಾನೇ ಇದೆ ಇಂಪಾಸಿಬಲ್ ಇದನ್ನ ನಂಬಲ್ಲ ಈ ಸೂಕ್ಷ್ಮ ನಿನಗೆ ಅರ್ಥ ಆಗೋದಿಲ್ಲ ಇದು ರಾಜಕೀಯ ತಲೆ ದಿವ್ಯ ದೃಷ್ಟಿ ಇರುತ್ತೆ ಸರಿ ಹೇಳಿ ಸರ್ ಅನಿಲ್ ರಾಜ್ ಎಲ್ಲಿದ್ದಾನೆ ಅಂತ ಇದನ್ನ ಸುಪೀರಿಯರ್ ತಿಳಿಸಿ ಅದೇ ಕೂಡುದು ಆ ಎಸ್ ಅವ್ರು ತಗೋಕೂಡುದು ನೀನು ನನ್ನ ಮಗನ ಕಣಪ್ಪ ಕೀರ್ತಿ ನಿಂದಾಗಬೇಕು ಹಾಗೆ ಆಗೋ ಆಗಿದ್ರೆ ನಾನು ಹೇಳೋದು ಸರ್ ನನ್ನ ಮೇಲೆ ನಿಮ್ಗೆ ಅದೆಷ್ಟು ಅಭಿಮಾನ ಸರ್ ಇದನ್ನೇ ಅಪ್ಪ ಜನ್ಮಾಂತ್ರೇಯ ಅನ್ನೋದು ಅವನು ತುಂಬಾ ಡೇಂಜರ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಮೇಲಿಂದ ಕೆಳಗಿನ ತನಕ ಎಲ್ರೂ ಗೊತ್ತು ಅದಕ್ಕೆ ಅವನು ನಿನ್ನೂ ಹಿಡಿದಿಲ್ಲ ಅಕಸ್ಮಾತ್ ನೀನೇನಾದ್ರೂ ಅವನ್ನ ಅರೆಸ್ಟ್ ಮಾಡಿದ್ರು 24 ಗಂಟೆಯಲ್ಲಿ ಹೊರಗೆ ಬಂದ್ಬಿಡ್ತಾನೆ ದೇಶಕ್ಕೇನಾದ್ರೂ ಒಳ್ಳೇದು ಮಾಡಬೇಕು ಅಂತಿದ್ರೆ ನೀನವನ್ನ ಉಳಿಸ್ಬೇಡ ಸರಿ ಅವನು ಎಲ್ಲಿದ್ದಾನೆ ಅಂತ ಹೇಳಿ ಆಯ್ತು
ನನ್ನ ನೋಡಕ್ಕೊಬ್ಬ ಮನುಷ್ಯ ಬರ್ತಾನಂತೆ. ಆಚೆ ನಿಂತು ವಾಚ್ ಮಾಡು. ಅಪಾಯದ ಮನುಷ್ಯ ಅಂತ ಗೊತ್ತಾದ್ರೆ ಶೂಟ್ ಮಾಡಿ ಬಿಸಾಕು. ಕರೆಕ್ಟ್? ಓಕೆ ಸರ್. ಗೆಟ್ ಔಟ್. ಅನಿಲ್ ರಾಜ್, ಮರ್ಯಾದೆಯಿಂದ ಸರಂಡರ್ ಆಗ್ತೀಯೋ ಇಲ್ವೋ? ಇದೇ ನಿನಗೆ ಕೊನೆ ವಾರ್ನಿಂಗ್. ನನ್ನ ಕೈಯಿಂದ ತಪ್ಪಿಸ್ಕೊಳ್ಳಕ್ ನಿನಗೆ ಸಾಧ್ಯ ಇಲ್ಲ. ಬಂದ್ಬಿಡೀಚೆ. ಕರಿತೀನಿ ಅಂದ್ರೆ ಬೇಡ ಅಂದ್ರಿ.
daddy. I appreciate his courage, daddy. I adore him, daddy. Okay. I like him, daddy. Good. I want to meet him, daddy. No objection. Oh, daddy, I love him. I love him. I love him. Asha. Asha. Yaro. Police inspector. ಅವನಿಗೆ ನನ್ನ ಸೆಕ್ರೆಟರಿಗೆ ಬರೋ ಸಂಬಳ ಬರಲ್ಲ. ನಿಮ್ಮ ಸೆಕ್ರೆಟರಿ ಹೆಸರು ಪೇಪರ್ನಲ್ಲಿ ಬರೋಲ್ಲ. ಹೆಸರು ಹೊಟ್ಟೆ ತುಂಬಿಸಲ್ಲ. ಹೊಟ್ಟೆ ತುಂಬೋದ್ರಿಂದ ಬದುಕು ಸಾರ್ಥಕ ಆಗಲ್ಲ. ಈ ಒಣ ಆದರ್ಶ ಸುಖ ಕೊಡಲ್ಲ. ಸುಖ ಉಪ್ಪರಿಗೆ ಮನೆಯಲ್ಲಿಲ್ಲ. ನಿನಗೇನು ಅನುಭವ ಇಲ್ಲ. ತಿಳುವಳಿಕೆ ಇದೆ. ಆ ನಂಬಿಕೆ ನನಗಿಲ್ಲ. ನನಗೆ ನಷ್ಟ ಇಲ್ಲ. ಆಶಾ ಜಾಜಿ ಕಡೆ ಮಾತು ಹೇಳ್ತಾ ಇದ್ದೀನಿ. ನನಗೆ ಹಣ ಬೇಕಾಗಿಲ್ಲ. ಉಪ್ಪರಿಗೆ ಮನೆ ಬೇಕಾಗಿಲ್ಲ. ಕಾರ್ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಒಳ್ಳೆ ಗಂಡ. ಆದರ್ಶಕ್ಕೋಸ್ಕರ ದೇಶಕ್ಕೋಸ್ಕರ ಹೋರಾಡೋ ಅಂಥವ್ಳು ಅಮರ ಅಂಥವ್ಳು. ನಾನು ಮದುವೆ ಆದ್ರೆ ಅವರನ್ನೇ ಆಗೋದು. ಅದನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ. ಮಿಸ್ಟರ್ ಅಮರನಾಥ್, ಯು ಆರ್ ವೆರಿ ಲಕ್ಕಿ. ಚೀಫ್ ಮಿನಿಸ್ಟರ್ ನಿಮ್ ಧೈರ್ಯನ ತುಂಬಾ ಮೆಚ್ಚಿಕೊಂಡಿದ್ದಾರೆ. ಅನದರ್ ಗುಡ್ ನ್ಯೂಸ್, ಕ್ರೈಮ್ ಡಿವಿಷನ್ ಎಸಿಪಿ ಆಗಿ ಯು ಆರ್ ಪ್ರಮೋಟೆಡ್. ಟೇಕ್ ದಿಸ್ ಆರ್ಡರ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ಅಮ್ಮ, ನಾನು ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ನೀನು ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಾ ಇದ್ದೆ. ನಿನ್ನ ಆಶೀರ್ವಾದ ಹೊಂದಿದ್ರೆ ಸಾಕಮ್ಮ, ಇನ್ನಷ್ಟು ಕೀರ್ತಿ ಪಡಿತೀನಿ. ದೇಶದ ಹಿತಕ್ಕೋಸ್ಕರ, ಜನಗಳ ಸುಖಕ್ಕೋಸ್ಕರ ದುಡಿತೀನಿ. ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡು. ಆಶಾ, ಡಿಯರ್ ಅಮರ್, ನಾನು ಎಲ್ಲೇ ಇರ್ಲಿ ನಿಮ್ಮದೇ ನೆನಪು. ನಿಮ್ಮನ್ನ ನೋಡೋ ಆತರ, ಮಾತಾಡೋ ಕಾತರ. ಪೇಪರ್ನಲ್ಲಿ ನಿಮ್ಮ ವಿಷಯ ಓದಿದಾಗ ನನಗಾದ ಸಂತೋಷ ನಾ ಮಾತಿನಲ್ಲಿ ಹೇಳೋಕ್ಕಾಗಲ್ಲ. ನೀವೇನಾದ್ರೂ ಎದುರುಗಿದ್ದಿದ್ರೆ ತಪ್ಕೊಂಡು ಮತ್ತೆ ಕೊಟ್ಬಿಡ್ತಿದ್ದೆ. ನೀನಿನ ಭಾವನೆನ ಕಾಗದಲ್ಲಿ ಬರೆದ್ಬಿಟ್ಟಿದ್ದೆ ಆಶಾ, ಆದರೆ ನಾನು ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ. ಆಶಾ, ನನಗೂ ಅದೇ ಆಸೆ. ರಿಯಲಿ? ಚಳಿ ಚಳಿ ತಾಳಲು ಈ ಚಳಿಯ ಗೆಳತಿಯ ಬಾರೆಯ ನೀ ಸನಿಯ ಒಲವಿನ ಕಥೆಯ ಹೇಳುವೆನು ವಿರಹದ ವ್ಯಥೆಯ ನೀಗುವೆನು ಚಳಿ 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 ತಾಳಲು ಈ ಚಳಿಯ ಗೆಳೆಯನ ಬಾರೆಯ ನೀ ಸನಿಯ ನಡುಕುವ ಮೈಯ ನೋಡಿದೆಯ ರಸಿಕನ ಜೀವ ತುಂಬುವೆಯ ಚಳಿ 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 ತಾಳೆನು ಈ ಚಳಿಯ ಗೆಳೆಯನ ಬಾರೆಯ ನೀ ಸನಿಯ ಚಳಿ
ಕೊಂಚವೇ ಏಕೆ ಎಲ್ಲೋ ನೋಡುವೆ ಕಣ್ಣು ಕಣ್ಣು ಬೆರೆಸಿದರೆ ನನ್ನ ತೋಳಲ್ಲಿ ಬಳಸಿದರೆ ಏಕೆ ಹೀಗೆ ನಾಚುವೆ ಏಕೆ ಎಲ್ಲೋ ನೋಡುವೆ ಕಣ್ಣು ಕಣ್ಣು ಬೆರೆಸಿದರೆ ನನ್ನ ತೋಳಲ್ಲಿ ಬಳಸಿದರೆ ಚಳಿ ಚಳಿ ತಾಳೆನು ಈ ಚಳಿಯ ಗಳತಿಯ ಬಾರೆಯ ನೀ ಸನಿಯ ಗೆಳತಿಯ ಬಾರೆಯ ನೀ ಸನಿಯ ಚದುರಂಗಕ್ಕೆ ಅಮರನಾಥ್ನಂತಹ ವ್ಯಕ್ತಿಗಳು ಬೇಕೇ ಬೇಕು. ಸಂಬಂಧದಿಂದ ಅವನನ್ನು ಕಟ್ಟಾಕದ್ರಂತೂ ಸಲೀಸು. ಸೀತಾರಾಮು, ಲಾಭ ಬರುತ್ತೆ ಎನ್ನುವ ಆಗಿದ್ರೆ ಕಣ್ಣು ಮುಚ್ಚಿಕೊಂಡು ಕೊಚ್ಚೆಗಾದರೂ ಕಾಲಿಡಬೇಕು, ಮೂಗು ಮುಚ್ಚಿಕೊಂಡು ತಿಪ್ಪೆಗಾದರೂ ಕೈ ಹಾಕಲೇಬೇಕು. ಕೂತ್ಬಿಡು ವಾಲ್ಗ. ಹಾ
What happened? Asha Gusharela? No, no, no. She's all right. Nothing to worry. There is happiness for you. You've done the act. Is it? Yes. Oh, thank you, doctor. Thank you. Asha! Asha! Oi! Asha! ಮಗುನು ಅಮ್ಮನ ಇಬ್ಬರನ್ನ ಎತ್ಕೊಂಡಿದ್ದೀನಲ್ಲ ಆಶಾ ಸೋ ಹ್ಯಾಪಿ ಟುಡೇ ಐ ಆಮ್ ಸೋ ಹ್ಯಾಪಿ ಹೌದಾ ತುಂಬಾ ಸಂತೋಷ ಕಣಮ್ಮ ಅಂತೂ ನನ್ನ ಆಸ್ತಿಗೆ ಒಬ್ಬ ಅಧಿಕಾರಿ ಅಂತ ಅನ್ಕೊಂಡ್ಬಿಟ್ಟೆ ಅದೇ ಸಂತೋಷ ಮಾವ ನಾಳೆ ಡ್ಯೂಟಿ ಮೇಲೆ ಬಾಂಬೆ ಹೋಗ್ತಾ ಇದ್ದೀನಿ ಇವಳೇನೋ ಅಪ್ಪನ ಜೊತೆಲೇ ಇರಬೇಕು ಅಂತ ಆಸೆ ಪಟ್ಲು ಬಸರಿ ಬೈಕೇ ಯಾಕೆ ಬೇಡ ಅನ್ಲಿ ಅಂತ ಕರ್ಕೊಂಬಂದೆ ಅಷ್ಟೇ ನಾಳೆ ಯಾವ ಫ್ಲೈಟ್ಗೆ ಹೋಗ್ತಾ ಇದ್ದೀನಿ ನಾಳೆ ಮಾರ್ನಿಂಗ್ ಫಸ್ಟ್ ಫ್ಲೈಟ್ ಹೋಗ್ತಾ ಇದ್ದೀನಿ ನಾನು ಅದೇ ಫ್ಲೈಟ್ಗೆ ಬಾಂಬೆಗೆ ಬರ್ತಾ ಇದ್ದೀನಿ ನೋಡಿ ಬೇಗ ಬಂದ್ಬಿಡಿ ಆಶಾ ಕೆಲಸ ಮುಗಿದ ತಕ್ಷಣ ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಕ್ಯಾಚ್ ರೆಡಿ ಹಾ ಡ್ಯಾಡಿ ಏನಾಯ್ತು ಡ್ಯಾಡಿ ಏನಾಯ್ತು ಮಾ ಚೆಸ್ಟ್ ಪೇನಾ ಮೊದಲು ಡಾಕ್ಟರ್ ಹತ್ರ ತೋರಿಸಿ ನಡಿ ಹೋಗೋಣ ಬನ್ನಿ ಡೋಂಟ್ ವರಿ ಎರಡು ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಮೊನ್ನೆ ಡೆಲ್ಲಿಲು ಹೀಗೆ ಆಗಿತ್ತು ನೋಡಿ ನಿಮ್ ಟ್ರಿಪ್ ಕ್ಯಾನ್ಸಲ್ ಮಾಡಿ ಮುಂಚೆ ಡಾಕ್ಟರ್ ಹತ್ರ ತೋರಿಸಿ ನಡಿ ಅಮ್ಮ ನನಗೊಂದು ಫೇವರ್ ಮಾಡ್ತೀಯಾ ಹೇಳಿ ಮಾ ಫಾರಿನ್ ಕೊಲಾಬರೇಷನ್ ಅಲ್ಲಿ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳು ಇದರಲ್ಲಿದೆ ಇದನ್ನು ಭದ್ರವಾಗಿ ನನ್ನ ಫ್ರೆಂಡಿಗೆ ತಲುಪಿಸ್ಬಿಡ್ತೀಯಾ ಓಕೆ ನಾನು ಮನೆಗೆ ಹೋಗಿ ಫೋನ್ ಮಾಡ್ತೀನಿ ಅವ್ರ ಏರ್ಪೋರ್ಟ್ ನಲ್ಲಿ ಬಂದು ಕಲೆಕ್ಟ್ ಮಾಡ್ಕೋತಾರೆ ಅವರ ಹೆಸರು ರಿಚರ್ಡ್ ಲೂಯಿಸ್ ಅಂತ ಹೋಗಿ ಡಾಕ್ಟರ್ ತೋರಿಸ್ತಾರೆ ಯುವರ್ ಅಟೆನ್ಷನ್ ಪ್ಲೀಸ್ IC-105 ಟು ಬಾಂಬೆ ಇಸ್ ರೆಡಿ ಫಾರ್ ಡಿಪಾರ್ಚರ್ ಬರ್ತೀನಿ ಆಶಾ ನಿಮ್ ಬ್ರೀಫ್ ಕೇಸ್ ಥ್ಯಾಂಕ್ ಯು ನಾ ಬರಲಾ ನೀವು ಹೋಗಿ ರೆಸ್ಟ್ ತಗೊಳ್ಳಿ From Bangalore is requested to contact inquiry counter. Thank you. Yes, I am Amarnath. What is the message? He is waiting for you, sir. Excuse me. Aap Inspector Amarnath sir. Glad to meet you. I am Inspector Lakshman, Bombay Crime Branch. Aapko le jane ke liye aaya. Chaliye. Mr. Amarnath. I am Richard Lloyd. Hello. I had a phone call from Mr. Sitara. He has sent a briefcase for you. Thank you. It's okay. Chalo. Good morning, officers. Good morning, sir. I am Satish Chaudhary. Please take your seats. Thank you, sir. The purpose I called you all here is this. ಇಂಟರ್ನ್ಯಾಷನಲ್ ಸ್ಮಗ್ಲರ್ ಒಬ್ಬ ಆಗಾಗ ನಮ್ಮ ದೇಶಕ್ಕೆ ಬಂದೋಗ್ತಿದ್ದಾನೆ ಅಂತ ಗೊತ್ತಾಯ್ತು ಹೀ ಈಸ್ ವಾಂಟೆಡ್ ಬೈ 10 ನೇಷನ್ಸ್ ಆತನಿಗೆ ನಮ್ಮ ದೇಶದ ಎಲ್ಲ ಸ್ಟೇಟ್ಗಳಲ್ಲೂ ಕಾಂಟ್ಯಾಕ್ಟ್ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ ನಿಮ್ಮ ರಾಜ್ಯಗಳಲ್ಲಿ ಆತನಿಗೆ ಯಾರ ಜೊತೆ ಸಂಬಂಧ ಇದೆ ಅಂತ ಕಂಡುಹಿಡಿಬೇಕಾಗಿದೆ ಅದಕ್ಕೋಸ್ಕರ ನಿಮ್ಮನ್ನು ಕರೆಸಿದ್ದು ಪ್ಲೀಸ್ ಕಮ್ ಪ್ಲೀಸ್ ಕಮ್ Please sit down. On karo. Okay, sir. Koya! 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 Koya!
ಇವನು ಒರಿಜಿನಲ್ ನೇಮ್ ಕೊಯಾ ಕೊಯಾ ಅಟಾಚಿ ಅಂತ ಇವನು ಒಂದೊಂದು ದೇಶದಲ್ಲಿ ಒಂದೊಂದು ಹೆಸರು ಬದಲಾಯಿಸಿಕೊಳ್ತಾನೆ ವೇಷನು ಬದಲಾಯಿಸಿಕೊಳ್ತಾನೆ ಇವನಿಂದ ನಮ್ಮ ದೇಶದ ಮಿಲಿಟರಿ ರಹಸ್ಯ ಲೀಕ್ ಆಗ್ತಾ ಇದೆ ಅಟ್ ಪ್ರೆಸೆಂಟ್ ಇವನು ನಮ್ಮ ದೇಶದಲ್ಲೇ ಇದ್ದಾನೆ ಅಂತ ಇನ್ಫಾರ್ಮೇಷನ್ ಬಂದಿದೆ ಅದರಲ್ಲೂ ಇವನು ಕಾಂಟ್ಯಾಕ್ಟ್ ಸೌತ್ ನಲ್ಲಿ ಹೆಚ್ಚು ಅಂತ ನ್ಯೂಸ್ ಬಂದಿದೆ ನಿಮ್ಮ ರಾಜ್ಯಗಳಲ್ಲಿ ಇವನು ಏನಾದರೂ ಕಂಡ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ और पार्टी ऑफिस को इधर सीताराम ओ अमर सीताराम हेंग सिटकों व्यापार माडो नोडिदिनि हत्ति ताई निटकों व्यापार माडो निन्नंतर इवत्ते ना नोडिद्दु अमर शट अप ताई देशद रहस्यगळन्नेल्ल हणक्कोस्कर परबारे माड्तिरो निम्मंत देशद्रोहिगळिगे नन्न हेसरु हेळि होगिद्दनल्ल सीताराम नीनु माड्तिरो अन्यायक्के द्रोहक्के स्वंत अळियन्न अदु ओब्ब पोलीस आफीसर्न उपयोगिसिकोळ्ळ धैर्य बंत निनगे अमर निन्नंत ओब्ब आर्डिनरी पोलीस इन्स्पेक्टर्न ನನ್ನಂತ ಒಬ್ಬ ಶ್ರೀಮಂತ ಒಪ್ಪಿ ಅಳಿನಾಗ ಮಾಡ್ಕೊಂಡಿದ್ದೆ ಇಂತ ಕೆಲಸಕ್ಕೆ ಸಹಾಯ ಆಗಲಿ ಅಂತ ಅಯ್ಯ ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ತಾನೆ ಯಾಕೆ ಸುಮ್ಮನೆ ಒದ್ದಾಡ್ತೀಯ ನೀ ಏನೇ ಮಾಡಿದ್ರು ನನ್ನ ಮೈ ಮೇಲೆ ಒಂದು ಕೂದಲು ಅಲ್ಲಾಡಿಸಕ್ಕೆ ಆಗಲ್ಲ ಕೌಂಟ್ರಲ್ ಹೇಳ ಮೇಲೆ ಅಯ್ಯೋ ಇಲ್ಲ ಮತ್ತೆ ಹೇಳ್ಕೊಂಡು ಹೋಗಲ್ಲ ನಿನ್ನ ಅಮ್ಮ ಸರ್ ಸರ್ ಇವನು ದೊಡ್ಡ ಮನುಷ್ಯ ಸಭ್ಯ ಅಂತ ತಿಳ್ಕೊಂಡು ಇವನ ಜೊತೆ ಸಂಬಂಧ ಬೆಳೆಸಿಬಿಟ್ಟೆ ಇವನು ದೊಡ್ಡ ದ್ರೋಹಿ ಸರ್ ಇಂತವರು ನಿಮ್ಮ ಪಾರ್ಟಿಲಿ ಇರಬಾರದು ಇವನು ನಮ್ಮ ದೇಶಕ್ಕೆ ಕ್ಯಾನ್ಸರ್ ಇದ್ದಾಗೆ ಶಾಂತಿ ಅಮ್ಮ ನಮ್ಮನ್ನ ಕಾಪಾಡುತ್ತೆ ಅಂತ ಅನ್ಕೊಂಡಿದ್ದೆ ನಮ್ಮ ಜೀವಕ್ಕೆ ಇಷ್ಟೊಂದು ಎಮೋಷನ್ ಆಗಬಾರದು ಬ್ಲಡ್ ಪ್ರೆಶರ್ ರೈಸ್ ಏನು ಅಂತ ಈಗ ನನಗೆ ನಮ್ಮ ಸೀತಾರಾಮ ಒಳ್ಳೆವನಲ್ಲ ಆ ಬ್ಲೂ ಬಾಲ್ ನಿಮ್ಮನ್ನ ಒಪ್ಪಿಸಿಬಿಟ್ಟು ಅಷ್ಟೇ ತಾನೆ ಅಂತೀರಲ್ಲ ಸರ್ ನಿಮಗೆ ಹೇಗೆ ಹೇಳಿ ಇವನಿಗೆ ಒಪ್ಪ ಇಂಟರ್ನ್ಯಾಷನಲ್ ಸ್ಮಗ್ಲರ್ ಸಂಬಂಧ ಇದೆ ಅದಕ್ಕೆ ಏನು ಮಾಡ್ತೀ ಈಗ ಏನು ಮಾಡ್ತೀ ಇವನ ಪೊಲೀಸ್ ಸ್ಟೇಷನ್ ಬಂದು ಹೇಳ್ಕೊಂಡು ಹೋಗ್ತಿ ಜನ ಇವನು ನಡೆಸ್ತಾರ ದ್ರೋಹಿಗಳ ವ್ಯೂಹನ ಬೆಚ್ಚಿ ಇವನ ನಿಜ ಸ್ವರೂಪ ಏನಂತ ಪ್ರಪಂಚ ನೀನು ಮಹಾಭಾರತ ಯುದ್ಧವಾದ್ರೆ ಶಿವನ ಹಣೆ ಮೇಲೆ ಬೆವರು ಬರುತ್ತಿತ್ತು ಏನಾಯ್ತು ಕಡೆಗೆ ನಿನಗಾಗ್ಬಾರ್ದಪ್ಪ ಕುತ್ಕೋ ಸುಧಾರಿಸ್ಕೋ ಅಷ್ಟು ತಾಳ್ಮೆ ನನಗಿಲ್ಲ ಸರ್ ಇವನು ಹೇಳ್ಕೊಂಡೋಗಿ ಒದ್ದಿ ಎನ್ಕ್ವೈರಿ ಮಾಡಿ ಜೈಲ್ಗೆ ಹಾಕ್ಸೋ ತನಕ ನನಗೆ ಸಮಾಧಾನ ಇಲ್ಲ ಸೀತಾರಾಮ್ ಅಮ್ಮ ಆ ಕೆಲಸ ನಿನ್ನಿಂದ ಸಾಧ್ಯವಿಲ್ಲ ಯಾಕೆ ಸಾಧ್ಯ ಇಲ್ಲ ಯಾವ ಚಕ್ರ ವ್ಯೂಹವನ್ನು ನೀನು ಭೇದಿಸಬೇಕು ಅಂತ ಹಾರಾಡ್ತಿದೀಯೋ ಅದರಲ್ಲಿ ಆ ವ್ಯೂಹದಲ್ಲಿ ನೀನು ಒಬ್ಬ ಅದಕ್ಕೆ ನಾ ಇಂಪಾಸಿಬಲ್ ನಥಿಂಗ್ ಇಸ್ ಇಂಪಾಸಿಬಲ್ ಟು ಸಾವಕಾರ್ ಶಂಕರಪ್ಪ ಮಗು ಈ ನಿಮ್ಮ ಮಾವ ನಮಗೋಸ್ಕರ ಕೆಲಸ ಮಾಡ್ತ ಇಂತ ಹತ್ತಾರು ಜನ ಶ್ರೀಮಂತರು ನಮ್ಮ ಪಾರ್ಟಿಗೋಸ್ಕರ ದುಡಿತಿದ್ದ ಅವರ ಪೈಕಿ ನೀನು ನೋ ನಿನಗೆ ತಿಳಿದ ಹಾಗೆ ನಮ್ಮ ಪಾರ್ಟಿಗೋಸ್ಕರ ಕೆಲಸ ಮಾಡಿದ್ದಿ ಮಾಡ್ತಿದ್ದಿ ನೋ ಇದನ್ನ ನಂಬಲ್ಲ ಹೂಕಂಡ ತಕ್ಷಣ ನಿಜ ಸುಳ್ಳಾಗುತ್ತೆ ನಾನು ನಿನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರು ಯಾಕೆ ನನ್ನ ಉಪಯೋಗಕ್ಕೆ ಅನಿಲ್ ರಾಜ್ ಇದ್ದ ಜಾಗವನ್ನು ನಿನಗೆ ತಿಳಿಸಿ ಅವನ ನಿನ್ನಿಂದ ಕೊಲ್ಲಿಸ್ತೆ ಯಾಕೆ ಅವನ ಮುಂದಿಟ್ಕೊಂಡು ವಿಧ್ವಂಸಕ ಕೆಲಸ ಮಾಡಿಸ್ತಿದ್ದೆ ನಾವು ಅವನು ಜೀವ ಸಹಿತ ಸಿಕ್ಕಿದ್ದಿದ್ರೆ ನಮ್ಮ ಬಂಡವಾಳ ಬೈಲಾಗಿ ಹೋಗ್ತಿತ್ತು ಆಶಾನ ನಿನಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಯಾಕೆ ಇಂಥ ಕಷ್ಟವಾದ ಕೆಲಸಗಳು ಸುಲಭವಾಗಿ ಮುಗಿದಿ ನಿನ್ನ ನನ್ನ ಪಾಲಿಗೆ ದೇವರು ನನ್ನ ಹಿತೈಷಿ ಅನ್ಕೊಂಡಿದ್ದೆ ನೀವೆಲ್ಲ ಮನುಷ್ಯ ನಿಮಗೆಲ್ಲ ಮನುಷ್ಯಾಕ್ಷಿ ಇರ್ತಿದ್ಯಾ ನಾವು ಆಡ್ತಿರೋ ರಾಜಕೀಯ ಚತುರಂಗದ ಆಟದಲ್ಲಿ ದಯೆ ನೀತಿ ಪ್ರೀತಿ ಮನಸ್ಸಾಕ್ಷಿ ಅನ್ನೋದಕ್ಕೆಲ್ಲ ಹಣನೇ ಇಲ್ಲ ನಮಗೆ ಬೇಕಾಗಿರೋದು ಪದವಿ ಪಿಶಾಚಿಗಳು ನಾಳೆ ಈ ಫೋಟೋನ ನಾನು ಪೇಪರ್ ಗೆ ಕಳಿಸಿದ್ರೆ ನಿನ್ನು ಪಿಶಾಚಿ ಅಂತಾನೆ ಅಂತಾರೆ ಜನ ಅಮರ್ ಬೆಟ್ಟಿಗೇನ ನೀನ್ ಅಟ್ಯಾಚಿ ಕೊಟ್ಟಿದ್ದಕ್ಕೆ ಸಾಕ್ಷಿ ಇದೆಯೋ ಹೊರತು ನಿಂಗೆ ನಿಮ್ಮ ಮಾವ ಕೊಟ್ಟಿದ್ದಕ್ಕೆ ಸಾಕ್ಷಿ ಏನಿದೆ ದ್ರೋಹಿ ಅಂತ ಹೆಸರು ತಗೋತೀಯ ಇರೋ ಕೆಲಸ ಕಳ್ಕೊತೀಯಾ
ಇಲ್ಲ ಮತ್ತೆ ಸಿನಿಮಾ ಟಿಕೆಟ್ ಮಾರಕ ಹೋಗ್ತೀಯ ರಾಸ್ಕಲ್ಸ್ ಕಾಲ್ಮಿ ಲೋಬ ಪೇಮಿ ಡಾನ್ ನಂಗೇನು ನಷ್ಟ ಇಲ್ಲ ಸುಮ್ಮನೆ ಯಾಕೆ ಕಷ್ಟ ಪಡ್ತಿದೀಯ ಅಭೇದ್ಯವಾದ ಚಕ್ರವ್ಯೂಹನ ನಾಶ ಮಾಡಕ್ ಹೋಗಿ ಕೆತ್ತೆಸರು ತಗೊಂಡು ಸಾಯ್ತೀಯೋ ಇಲ್ಲ ನಮ್ಮ ಜೊತೆಲೆ ಒಬ್ಬನಾಗಿ ಆನಂದವಾಗಿ ಬದುಕ್ತೀಯೋ ಹೇಳು ಹಾ ಎರಡು ಗಂಟೆ ಕಾಲಾವಕಾಶ ಕೊಟ್ಟಿದ್ದೀನಿ ಚೇಗುವ ರಾಕ್ಷಸರು ಮೋಸ ವಂಚನೆ ದ್ರೋಹಗಳೆಂಬ ಆಯುಧ ಹಿಡಿದವರು ಮಾನವ ರಕ್ತವ ಘಟಘಟ ಕುಡಿಯುತ್ತ ತೇಗುವ ರಾಕ್ಷಸರು ಸುತ್ತಲು ಕುಳಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು ಸುತ್ತಲು ಕುಳಿಯುತ್ತಲಿರಲು ಕತ್ತಲು ಕಣ್ತುಂಬಿರಲು ದಾರಿ ಎಲ್ಲಿದೆ ನಿನಗೆ ದಾರಿ ಎಲ್ಲಿದೆ ದಾರಿ ಎಲ್ಲಿದೆ ನಿನಗೆ ದಾರಿ ಎಲ್ಲಿದೆ ಚಕ್ರವ್ಯೂಹ ಇದು ಚಕ್ರವ್ಯೂಹ ಹಣದ ಮೋಹ ಅಧಿಕಾರದ ದಾಹ ಒಬ್ಬನ ತಿಂದೆ ಒಬ್ಬನು ಬದುಕುವ ಒಬ್ಬನ ಕೊಂದೆ ಒಬ್ಬನು ಬಾಳುವ ಚಕ್ರವ್ಯೂಹ ಇದು ಚಕ್ರವ್ಯೂಹ ಕೋಟೆಯ ನಡುವಲ್ಲಿ ನಿಲ್ತು ಯಾರನ್ನು ಕೂಗುವೆಯೋ ಸೊಕ್ಕಿದ ಆನೆಗಳು ದುರಲಿ ಓರ್ವನೆ ನುಗ್ಗುತ್ತ ಸಾಯುವೆಯೋ ಉಕ್ಕಿನ ಕೋಟೆಯ ನಡುವಲ್ಲಿ ನಿಂತು ಯಾರನ್ನು ಕೂಗುವೆಯೋ ಸೊಕ್ಕಿದ ಆನೆಗಳು ದುರಲಿ ಓರ್ವನೆ ನುಗ್ಗುತ್ತ ಸಾಯುವೆಯೋ ಎದುರಿಸಿ ಉಳಿಯುವೆಯೇನು ಚದುರಿಸಬಲ್ಲೆಯ ನೀನು ಎದುರಿಸಿ ಉಳಿಯುವೆಯೇನು ಚದುರಿಸಬಲ್ಲೆಯ ನೀನು ದಾರಿ ಎಲ್ಲಿದೆ ನಿನಗೆ ದಾರಿ ಎಲ್ಲಿದೆ ದಾರಿ ಎಲ್ಲಿದೆ ನಿನಗೆ ದಾರಿ ಎಲ್ಲಿದೆ ದಾರಿ ಎಲ್ಲಿದೆ ದಾರಿ ಎಲ್ಲಿದೆ ದಾರಿ ಎಲ್ಲಿದೆ ದಾರಿ ಎಲ್ಲಿದೆ Thank you.
ಕಮಿಷನರ್ ರವರ ಸನ್ನಿಧಿಗೆ. ಸರ್, ನನಗೆ ಅರಿವಿಲ್ಲದೆಯೇ ನನ್ನ ಕರ್ತವ್ಯಕ್ಕೆ ದ್ರೋಹ ಬಗೆದಿದ್ದೇನೆ. ಪ್ರಾಮಾಣಿಕವಾಗಿ ನನಗೆ ಕೆಲಸ ಮಾಡಲಾಗದ ಕಾರಣ ನನ್ನ ಕೆಲಸಕ್ಕೆ ರಾಜೀನಾಮೆಯನ್ನು ಕಳುಹಿಸುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಂತಿ ಅಮರನಾಥ್. ಖಂಡಿತ ಸಾಯಲಮ್ಮ. ಹಲೋ, ಅಮರ್ ಸ್ಪೀಕಿಂಗ್. ಏನಮ್ಮ, ಏನ್ ನಿರ್ಧಾರ ಮಾಡ್ದೆ? ನೀವು ಹೇಳಿದ್ದೆ ಸರಿ ಅಂತ ಸಾವುಕಾರ್ರೆ. ಇನ್ಮೇಲೆ ನಿಮ್ ಜೊತೆಲೇ ಇರ್ತೀನಿ, ನೀವು ಹೇಳಿದ ಕೆಲಸನೇ ಮಾಡ್ತೀನಿ. ಗುಡ್, ವೆರಿ ಗುಡ್. ಏನ್ ಸುಡ್ತಾ ಇದ್ದೀರಾ? ಸತ್ಯ, ನ್ಯಾಯ, ನೀತಿ, ಧರ್ಮ, ಕರ್ತವ್ಯನ ಸುಡ್ತಾ ಇದ್ದೀನಿ ಆಶಾ. ಸರ್, ಯಾರ ಬಂದಿದ್ದಾರೆ? ನೀನ್ ಪೋಸ್ಟ್ ಕಾರ್ಡಾ ವಿಸಿಟಿಂಗ್ ಕಾರ್ಡಾ? ಸರಿ, ಕಳಿಸು. ಸಮಾಜ ಸೇವಾ ಧುರೀಣ ಪತಿ, ಅಧ್ಯಕ್ಷರು ಅಬಲಾಶ್ರಮ, ಪೋಷಕರು ನಾರಿ ಸೇವಾ ಸದನ, ಮಹಾಪೋಷಕರು ಅನಾಥ ಬಾಲಕಿಯರ ಸೇವಾ ಸಮಾಜ, ಖಜಾಂಚಿ ಮಹಿಳಾ ನಿಕೇತನ, ಗೌರವ ಕಾರ್ಯದರ್ಶಿ ವರಿತಾ ವಿದ್ಯಾಪೀಠ, ಸಂಸ್ಥಾಪಕರು ಸ್ತ್ರೀ ವಿದ್ಯಾ ಮಂದಿರ. ಯಾರಪ್ಪ ಈ ಮಹಾನುಭಾವ? ಓ, ನಮಸ್ಕಾರ. ನೀನು ಭೂಪತಿ ಅಲ್ಲ? ಈಗ ಬಿ ಪತಿ. ಬಿಪತಿ. ಏನು ಎಸಿ ಸಾಹೇಬ್ರು, ಹೆಂಗಿದ್ದೀರಾ? ಆರಾಮೋ? ನಮ್ ಗುರು ರಾಜಕೀಯದಲ್ಲಿ ದೊಡ್ಡ ಲೀಡ್ರು. ಈಗ ಇವ್ರ ಹಿಂದೆ ಲಕ್ಷ ಓಟಿದೆ. ಅದಕ್ಕೆ ಎಲ್ಲಾ ಪಕ್ಷದವರು ನಮ್ ಗುರುನ ಅವ್ರ ಪಕ್ಷ ಸೇರಿಸ್ಕೋಬೇಕಂತ ಸಾಯ್ತಾ ಇರೋದು. ಮುಂದಿನ ಎಲೆಕ್ಷನ್ ಅಲ್ಲಿ ನಮ್ ಗುರುನೇ ಎಂ ಎಲ್ ಎ ಲೀಡ್ ನಲ್ಲಿ ಬರ್ತಾರೆ, ಆಮೇಲೆ ಗ್ಯಾರಂಟಿ ಮಂತ್ರಿನೇ. ದೇಶ ಉದ್ಧಾರ ಆದಂಗೆ. ಇಲ್ಲಿಗೇನ್ ಬಂದಿದ್ದು? ಮೊನ್ನೆ ಆ ಕಳ್ಬಟ್ಟಿ ಕೇಸ್ನಾಗೆ ನಮ್ಮವ್ರನ್ನ ನಿಮ್ಮವ್ರ ಒಳಗಾಕವ್ರೆ, ಅವ್ರನ್ನ ಬಿಟ್ಬಿಡು. ಅವ್ರಿಗೂ ನಿನಗೂ ಏನ್ ಸಂಬಂಧ? ಅರೆ, ಅವ್ರ ನನ್ ಶಿಷ್ಯರು. ನಿನ್ ಶಿಷ್ಯ ತಪ್ಪ ಮಾಡಿದಾಗ ಸೊಂಟ ಮುರಿದು ಬುದ್ಧಿ ಹೇಳದ್ ಬಿಟ್ಟು ಬಿಡ್ಸಕ್ ಬಂದಿದ್ಯಲ್ಲ. ಅದೆಲ್ಲ ರಾಜಕೀಯ, ನಿಂಗ್ ತಿಳಿಯಲ್ಲ. ಬಿಟ್ಬಿಡ ಅವ್ರನ್ನ. ಹೇಳ ಮೇಲೆ ಯಾಕೆ ಜಾಗ ಖಾಲಿ ಮಾಡು? ಏ ಅಮ್ರ, ನಾನೇನು, ನಾನು ಯಾರು ಅಂತ ಪಾಪ ನಿನಗ್ ಗೊತ್ತಿಲ್ಲ. ಕಾಕಿ ಬಟ್ಟೆ ಹಾಕೊಂಡು ನಂಗೆ ಕಟಾರೋಪ ಆಗ್ತೀಯೇನೋ? ಮಿನಿಸ್ಟರ್ ಕೈಲಿ ಫೋನ್ ಮಾಡಿಸಿ ನಿನಗೇನ್ ಮಾಡ್ತೀನಿ ನೋಡ್ತಾ ಇರು. ಈಗ ಬಾಯಿ ಮುಚ್ಕೊಂಡು ಹೋಗದೆ ಇದ್ರೆ ನಿನಗೇನ್ ಮಾಡ್ತೀನಿ ನೋಡ್ತೀಯ? ಏನ್ ಮಾಡ್ತೀಯ? ನಿನ್ನ ಅವ್ರ ಜೊತೆ ಒಳಗ್ ತಳ್ತೀನಿ. ಅಷ್ಟ ಸುಲಭವಾಗಿ ಒಳಕ್ ಹಾಕ ಆಗಿಕ್ಕಿಲ್ಲಮ್ಮ, ನನಗೂ ಲಾ ಪಾಯಿಂಟ್ ಏನು ಅಂತ ಗೊತ್ತೈತೆ. ಈಗ ಎಲ್ಲಿಗೆ ಹೋಯ್ತಾ ಇದ್ದೀನಿ ಗೊತ್ತಾ? ಕೇಳು, ಮಿನಿಸ್ಟರ್ ಮನೆ ತಾವ್ ಹೋಯ್ತಾ ಇದ್ದೀನಿ. ಬರ್ತೀನಿ.
ಆಮೇಲೆ ನನ್ನನ್ನು ಮರ್ತ್ಬಿಟ್ಟಿಯ ಲಾಲಿ ಹಾಡು ಹಾಡಾಯ್ತಾ? ನನಗೂ ಸ್ವಲ್ಪ ಹಾಡೇ. ಐ ಆಮ್ ಸಾರಿ, ಐ ಆಮ್ ಸಾರಿ. ಲಕ್ಷ್ಮಣ್ ಜಿ, ಎ ಫೈಲ್ ರೆಕಾರ್ಡ್ ರೂಮ್ ಇರಕ್ಕೋ. ಅಚ್ಛಾ. ಸದ್ಮಿ ಪಂಪ್ ಬೇಕೆ? ವಾಟ್? ಎಲ್ಲಿ, ಯಾವಾಗ? ಏರ್ಪೋರ್ಟ್ ಮೇ. ಏರ್ಪೋರ್ಟ್ ಮೇ? ಹಾಂ ಸಾಬ್. ಬೆಂಗಳೂರು ಸಿ ಎಸಿಪಿ ಅಮರನಾಥ ಸಭಾ ಆಯ್ತಾನ? ಕುಸ್ತಿನ್. ಐ ಸಿ ಸಾಬ್. ಅವತ್ತು ಏರ್ಪೋರ್ಟ್ ನಲ್ಲಿ ಅಮರನಾಥ್ ಸಾಬ್ ಇವನ್ ಕೈಗೆ ಬ್ರೀಫ್ ಕೇಸ್ ಇದೆ ಸಾಬ್. ಡೋಂಟ್ ಟಾಕ್ ಲೈಕ್ ಎ ಫೂಲ್. ಇವನು ಇಂಟರ್ನ್ಯಾಷನಲ್ ಸ್ಮಗ್ಲರ್. ಇಂಥವ್ರ ಕೈನಲ್ಲಿ ಅಮರನಾಥ್ ಬ್ರೀಫ್ ಕೇಸ್ ಕೊಡ್ತಾನ? ಸಚ್ ಬೋಲ್ರಾವ್ ಸಾಬ್.
हम खुद देखा है, वही है आदमी। ये विषय एल्लू बायबिड़ बड़ा, निज ऐन साक्षि समेत तिलियोवर्गू मुट्टागिरबे समझे। अच्छा साहब। हेलो, कनेक्ट मी टू कर्नाटक पोलिस कमिश्नर। यस स्पीकिंग। व्हाट? आई विल अटेंड इट। ओके। प्रताप। यस सर। नम डिपार्टमेंट नले यार नो नंबर के आकता इल वाला। यस सर, ये नहीं तो। नम अमरनाथ के इंटरनेशनल स्मगलर कोया अटैच जो संबंध इधे बॉम्बे क्राइम ब्रांच कमिशनर डाउट पट्टिदार। इट्स रॉन्ग सर, अमरनाथ अंत व्यक्ति ने सर बॉम्बे ऑफिसर्स कण्णारे नोडिदार अंतल्ल। इज इट? यस। एनीवे लेट इट बी कॉन्फिडेंशियल। ओके सर। रेड हैंड आगि हिडियो तनक ई विषय लीक आगोदु बेड, बट कीप एन आई ऑन अमरनाथ एक्टिविटीज। ओके सर। अमर, नाळे होटल हेवन नल्ली ಒಂದು ಫಾರಿನ್ ಮ್ಯೂಸಿಕಲ್ ಗ್ರೂಪ್ ಬಂದು ಪ್ರೋಗ್ರಾಂ ಕೊಡುತ್ತೆ, ನೀನು ಅಲ್ಲಿ ಹೋಗಬೇಕು, ಅವರ ಜೊತೆ ನಮ್ಮ ಕೋಯಾ ಕೋಯಾ ಅಟಾಚಿ ಇದ್ದ, ಅದೇ ಬಾಂಬೆ ಏರ್ಪೋರ್ಟ್ ನಲ್ಲಿ ಮೀಟ್ ಮಾಡಿದ್ನಲ್ಲ ರಿಚರ್ಡ್ ಲೂಯಿ, ಅವನು, ನೀನು ಅವನ್ನ ಮೀಟ್ ಮಾಡಬೇಕು, 2 ಕೋಟಿ ರೂಪಾಯಿ ಬೆಲೆ ಬಾಳೋ ವಜ್ರಗಳನ್ನು ತಂದಿರ್ತಾನೆ, ಅದನ್ನ ನಾನು ತರಬೇಕು ಅಲ್ವೇ ಮಾವ? ಎಸ್ ಎಸ್। ಓಕೆ। Thank you.
ಆಸೆಯಿಂದ ಬಂದನು ಕಡಲ ನೀರ ಕುಡಿಯುವ ಚಪಲ ಬಂದು ನಿಂತನು ಸೋಲಿಗೂ ಸಿಗದೆ ಸಾವಿಗೂ ಸಿಗದೆ ಕೊಡುವನು ಕೈಯನು झूली मेरी रिटा रोसी झूली मेरी डोरी मोरी स्वीटी रूप गोरी You are working so hard. You must leave this country. Why? Police has got doubt on us. They were watching us in the club also. To save me and yourself, you must leave this country immediately. Then refer to my place. Diamonds. It's in touch. He is our man. Get ready with the boat. Hello, calling control. Calling control. 2F36 speaking. 2F36 speaking. 20 kilometers west,
ಬೀಚ್ ರೆಸಾರ್ಟ್. ಬಾವಾ ಬಾವಾ. ಇವನೇ ಆ ಇಂಟರ್ನ್ಯಾಷನಲ್ ಸ್ಮಗ್ಲರ್ ಕೋಯಾ ಅಟಾಚಿ. ಹೋಟೆಲ್ ಹೆವನ್ ಹತ್ರ ನೋಡಿದೆ, ಅನುಮಾನ ಬಂತು, ಫಾಲೋ ಮಾಡಿದೆ. ಯಾಕೆ ಅರೆಸ್ಟ್ ಮಾಡಿಲ್ಲ? ಈಸ್ ಎ ಡೇಂಜರಸ್ ಕ್ರಿಮಿನಲ್. ಅವರಿಬ್ರು ನಾನೊಬ್ಬ. ನನ್ನ ಪ್ರಾಣ ಉಳಿಸ್ಕೊಳಕ್ಕೋಸ್ಕರ ಇವನನ್ನು ಕೊಲ್ಲಬೇಕಾಗಿ ಬಂತು. ರಕ್ತ ಸುರಿತಾ ಇದೆ, ಬನ್ನಿ ಆಸ್ಪತ್ರೆಗೆ ಹೋಗೋಣ. ಇಟ್ಸ್ ಓಕೆ ಪ್ರತಾಪ್, ಮೊದಲು ಈ ಬಾಡಿನ ಪೋಸ್ಟ್ ಮಾರ್ಟಮ್ ತಗೊಂಡೋಗು. ಓಕೆ. ಬೆಳಿಗ್ಗೆಯಿಂದ ಇಷ್ಟು ಜನ ಫೋನ್ನಲ್ಲಿ ಕಂಗ್ರಾಚುಲೇಟ್ ಮಾಡಿದ್ರು ಗೊತ್ತಾ? ಅಯ್ಯೋ, ನನಗಾಗ್ತಿರೋ ಸಂತೋಷದಲ್ಲಿ ನನ್ನ ಎದೆ ಒಡೆದೋಗೋಗಾಗ್ತಿದೆ. ಅಮರ್, ನಾನು ಎಷ್ಟು ಅದೃಷ್ಟವಂತೆ ಗೊತ್ತಾ? ನೀವು ಹೀಗೆ ದೇಶದ್ರೋಹಿಗಳನ್ನೆಲ್ಲ ಮಟ್ಟ ಹಾಕ್ತಿರೋ ನೋಡಿದ್ರೆ ನಿಮ್ಮನ್ನ ಹೇಗೆ ಹೋಗಲ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಯು ಆರ್ ಸಿಂಪ್ಲಿ ಗ್ರೇಟ್, ಸಿಂಪ್ಲಿ ಗ್ರೇಟ್. ಆಶಾ, 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 ಆಶಾ. ಇದು ಗಾಯ ಅಲ್ಲ, ದೇಶಕ್ಕೋಸ್ಕರ ಹೋರಾಡಿದ ಗುರ್ತು. ಇಂಥ ಭಾಗ್ಯ ಎಲ್ರಿಗೂ ಸಿಗುತ್ತಾ? ಹಾಗಪ್ಪ ಇದ್ಯಾ? ಡ್ಯಾಡಿ, ಇವತ್ತು ಖಂಡಿತ ಮಳೆ ಬರುತ್ತೆ. ಯಾಕಮ್ಮ ಇಷ್ಟು ಪುರುಸತ್ತಾಗಿ ಅಳಿಯನ್ನ ವಿಚಾರಿಸ್ಕೊಳಕ್ ಬಂದಿದ್ಯಾ ಅಂದ್ರೆ? ಸಂತೋಷ ಅಮ್ಮ, ಸಂತೋಷ. ಅಮರ್, ಹೇಗಪ್ಪ ಇದ್ಯಾ? ಮೂಳೆಗ್ ಪೆಟ್ಟಾಗಿದ್ರೆ ಹೇಳು, ಬೋನ್ ಸ್ಪೆಷಲಿಸ್ಟ್ ನ ಕರೆಸ್ತೀನಿ. ಮನ್ಸಕ್ ನೋವಾಗಿದ್ರೆ ಹೇಳು, ಹಾರ್ಟ್ ಸ್ಪೆಷಲಿಸ್ಟ್ ನ ಕರೆಸ್ತೀನಿ. ನನಗೇನೂ ಆಗಿಲ್ಲ, ನನ್ನ ಸ್ವಲ್ಪ ಸುಮ್ಮನೆ ಬಿಟ್ಬಿಡಿ. ಯಾಕೆ ಹಾಗಂತೀರಿ? ಸರ್ಸ ಅಮ್ಮ, ಸರ್ಸ. ಮಾವ ಅಳಿಯ ಅಂದ್ರೆ ಹೀಗೆ ಇರ್ಬೇಕಾದ್ದು. ಆಶಾ, ನನ್ಗೊಂದು ಕಪ್ ಕಾಫಿ ಕೊಡ್ತೀಯಾ? ಕೃಷ್ಣಮ್ಮ, ನಿನ್ನ ಕೈಯಿಂದ ಕಾಫಿ ಕುಡಿದು ತುಂಬಾ ದಿವಸ ಆಯ್ತು. ನೀನೇ ಹೋಗಿ ಮಾಡ್ಕೊಂಡ್ ಬಾರಮ್ಮ. ಅಮರ್, ಅವನನ್ನ ಯಾಕೆ ಬಂದೆ? ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಮ್ ಮೇಲೆ ಅನುಮಾನ ಬಂದಿದೆ, ಅದಕ್ಕೆ ಅವನ್ನ ಕೊಲ್ದೆ ಹೋಗ್ದಿದ್ರೆ ನಾನು ನೀನು ನಿಮ್ ಪಾರ್ಟಿಲಿ ಇದ್ದವರೆಲ್ಲ ಕಂಬಿ ಎಣಿಸ್ಬೇಕಾಗ್ತಿತ್ತು. ಮೊದಲು ಆ ನೆಗೆಟಿವ್ಸ್ ಕೊಡು. ಯಾವ ನೆಗೆಟಿವ್ಸ್? ಅದೇ ಮೋಸದಿಂದ ಆ ಕೋಯಾ ಕೋಯಾ ಅಟ್ಯಾಚ್ ಜೊತೆ ಫೋಟೋ ತೆಗೆದ್ರಲ್ಲ, ಆ ನೆಗೆಟಿವ್ಸ್. ಅದನ್ನ ಕೊಡಕ್ಕಾಗುತ್ತ ಹೇಳಿ ಅಂದಿರೇ? ಹೇಳಿ ಕೇಳಿ ಮೊದಲೇ ನೀವು ಪೊಲೀಸ್ನವ್ರು, ನಿಮ್ಮನ್ ನಂಬೋಕ್ಕಾಗುತ್ತೀಯೇ? ಹಿಡ್ತ ಬಿಟ್ರೆ ನಮ್ಮನ್ನ ಉಳಿಸ್ತೀರಾ? ಯಾಕೆ ಸಿಡುತ್ತಿ? ನಮ್ ಪಾರ್ಟಿ ಯಾವತ್ತೂ ನಿನ್ಗೆ ಅನ್ಯಾಯ ಮಾಡಲ್ಲ. ಅಳಿಯಂದಿರೆ, ನಾಳೆ ದಿನ ನೀವು ಈ ದೇಶದಲ್ಲೇ ಪ್ರಮುಖ ವ್ಯಕ್ತಿ ಆಗ್ತೀರಾ. ಡ್ಯಾಡಿ, ನಿಮ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಥ್ಯಾಂಕ್ ಯು. ನನಗೆ ಬೇಡ ಆಶಾ. ಓ ಪ್ರತಾಪ್, ಬಾಬಾ. ದೇಶಕ್ಕೆ ಒಳ್ಳೇದಾಗುತ್ತೆ ಏನೋ ಹಾಗಿದ್ರೆ ಕೈನ ಕತ್ತರಿಸ್ಕೊಡಕ್ಕೂ ಸಿದ್ಧ ಇವರು. ಕೈ ಕತ್ತರಿಸ್ಕೊಡೋದೇನು ಬೇಡ, ಕೈ ಕೊಡದಿದ್ರೆ ಸಾಕು. ಮಿಸ್ಟರ್ ಅಮರನಾಥ್, ಐ ಕೇಮ್ ಹಿಯರ್ ವಿತ್ ಸಚ್ ವಾರ್. ನಿನಗೆ ತಲೆ ತಿರುಗ್ತಿದ್ಯೇನೋ? ಅಶಾ, ನಿಜನೇ ಪ್ರತಾಪ್ ಪೊಲೀಸ್ ಆಫೀಸರ್ ಸರ್. ಸರ್ಚ್ ವಾರಂಟ್ಗೆ ಕಾರಣ ಏನು ಅಂತ ಹೇಳ್ತೀರಾ? ಮಿಸ್ಟರ್ ಅಮರನಾಥ್, ಸೆಪ್ಟೆಂಬರ್ 10ನೇ ತಾರೀಕು ಡ್ಯೂಟಿ ಮೇಲೆ ನೀವು ಬಾಂಬೆಗೆ ಹೋದಾಗ ಏರ್ಪೋರ್ಟ್ ಅಲ್ಲಿ ಒಬ್ಬ ವಿದೇಶಿ ವ್ಯಕ್ತಿನ ಮೀಟ್ ಮಾಡಿದ್ರಿ.
ಕೆಂಪು ಬಣ್ಣದ ಬ್ರೀಫ್ ಕೇಸ್ನ ನೀವೇ ಅವನ ಕೈಗೆ ತಲುಪಿಸಿದ್ರಿ. ಅವನೇ ಕೋಯಾ ಕೋಯಾ ಅಟ್ಯಾಚ್. ಸುಳ್ಳು, ಇಟ್ಸ್ ಅ ಫ್ಯಾಕ್ಟ್. ಏರ್ಪೋರ್ಟ್ ಅಲ್ಲಿ ನಿಮ್ಮನ್ನು ರಿಸೀವ್ ಮಾಡಕ್ಕೆ ಅಂತ ಬಂದಿದ್ದ ಬಾಂಬೆ ಕ್ರೈಮ್ ಬ್ರಾಂಚ್ ನ ಆಫೀಸರೇ ಅವನನ್ನ ಗುರುತಿಸಿದ್ದಾರೆ. ಅವನಿಗೆಲ್ಲ ತಲೆ ಕಟ್ಟಿರ್ಬೇಕಷ್ಟೇ. ಮಿಸ್ಟರ್ ಅರ್ಮಣ್ಣ, ಅನಿಲ್ ರಾಜನ ನೀವು ಜೀವಂತವಾಗಿರದಿದ್ರೆ ಅವನಿಂದ ಇದ್ದ ಒಂದು ದೊಡ್ಡ ಗುಂಪೇ ನಮ್ಗೆ ಸಿಗ್ತಿತ್ತು. ಬಟ್ ಯು ಹ್ಯಾವ್ ಕಿಲ್ಡ್ ಹಿಮ್. ಈಗ ಕೋಯಾ ಅಟಾಚಿನ ಹಿಡಿಯೋ ನೆಪದಲ್ಲಿ ಅವನನ್ನೂ ಕೊಂದ್ರಿ. ಅವನು ಜೀವಂತವಾಗಿ ಸಿಕ್ಕಿದ್ರೆ ಅವನಿಗೆ ಈ ದೇಶದಲ್ಲಿ ಯಾರ್ಯಾರ ಸಂಬಂಧ ಆಯ್ತು ಅನ್ನೋದು ಆಧಾರ ಸಾಕ್ಷಿಯಾಗಿ ನಮಗೆ ಸಿಕ್ತಿತ್ತು. ಈಗ ಅದು ಗುಟ್ಟಾಗುಳ್ದೋಯ್ತು. ಸರ್, ನಾನು ಅವನು ಕೊಲ್ತೆ ಹೋಗಿದ್ದಿದ್ರೆ ನನ್ನ ಹೆಣ ಕೂಡ ನಿಮಗೆ ಸಿಕ್ತಿರ್ಲಿಲ್ಲ. ಅಮರ್, ಅವನ ಹೆಣ ಸರ್ಚ್ ಮಾಡಿದಾಗ ಸೀಕ್ರೆಟ್ ಕೋಡ್ ಇದ್ದ ಒಂದು ಪರ್ಸ್ ಇತ್ತು. ಅದು 2 ಕೋಟಿ ರೂಪಾಯಿ ಬೆಲೆ ಬಾಳೋ ವಜ್ರಗಳು ಅವನ ಹತ್ರ ಇತ್ತು ಅಂತ ತಿಳಿಸ್ತು. ಸರ್, ನಾನು ಅವನ ಕೊಲಕ್ಕಿಂತ ಮುಂಚೆ ಅದನ್ನ ಅವನು ಯಾರಿಗಾದ್ರೂ ಕೊಟ್ಟಿರ್ಬೋದು. ಕೊಟ್ಟಿರ್ಬೋದು, ಕೊಟ್ಟಿಲ್ದೇನೆ ಇರ್ಬೋದು. ಆಸ್ ಪರ್ ದ ಆರ್ಡರ್ ಐ ವಾಂಟ್ ಟು ಸರ್ಚ್ ಯುವರ್ ಹೌಸ್. ಯಾರು ಮೂವ್ ಮಾಡ್ಕೊಡ್ದು ಆಫೀಸರ್ಸ್, ಸರ್ಚ್. ಮನುಷ್ಯನ ನೀನು ನನ್ನ ತಂಗಿ ಮಗನಾಗಿ ಮಿಸ್ಟರ್ ಸೀತಾರಾಮ್, ಮೊದಲು ಸರ್ಚ್ ಮುಗಿಲಿ, ಆಮೇಲೆ ನಿಮ್ಮನ್ನು ಮಾತಾಡ್ತೀನಿ. ಆಫೀಸರ್ಸ್, ಡೈಮಂಡ್ಸ್ ಏನಾದ್ರು ಸಿಗ್ತಾ? ನೋ ಸರ್. ಪ್ರತಾಪ್, what is next? ಇನ್ನು ಯಾಕೆ ನಿಂತಿದ್ಯಾ? You get out. I say you devil, get out. ಆಶಾ, ನೀನು ಭಾಗ ಆಶಾ ಸತ್ತು ಹೋದ್ಲು. ಈ ಮೀನಿಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ. ಹೊರಟು ಹೋಗು, get out. ಒಬ್ಬ ಸಿನ್ಸಿಯರ್ ಆಫೀಸರ್ನ ಹೀಗೆ ಅವಮಾನ ಮಾಡೋದು? ನಾಳೆ ಎಲೆಕ್ಷನ್ ಅಲ್ಲಿ ನಮ್ಮ ಪಾರ್ಟಿ ಗೆಲ್ಲಿ, ನಾನು ಮಂತ್ರಿ ಆಗ್ಲಿ, ಹಾಕ್ ಗೊತ್ತಾಗತ್ತೆ. Will you please shut your mouth, Mr. Sitaram? As a police officer, ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ. I am sorry, Amanda. It's okay. Officer, come on. ಪ್ರತಾಪ್ ಹೇಳಿದ ತಾರೀಕಿನಲ್ಲಿ ಡ್ಯಾಡಿ ನಿಮ್ ಕೈಗೊಂದು ರೆಡ್ ಬ್ರೀಫ್ ಕೇಸ್ ಕೊಡ್ಲಿಲ್ವಾ? ಕೊಟ್ರು. ಹಾಗಾದ್ರೆ ಅವನ ಹತ್ರ ನೀವ್ ಹೇಳಿದ್ದೆಲ್ಲ ಸುಳ್ಳು ತಾನೆ? ಹೌದು. ಏನ್ರಿ, ಏನ್ರಿ ನೀವ್ ಹೇಳ್ತಾ ಇರೋದು? ನಿಜ ಆಶಾ, ನಾನ್ ಯಾಕೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿಮ್ ತಂದೆನ್ ಕೇಳು ಗೊತ್ತಾಗುತ್ತೆ. ಇದೆಲ್ಲ ರಾಜಕೀಯ ಅಮ್ಮ, ನಿಂಗ್ ಒಂದು ಗೊತ್ತಾಗಲ್ಲ. ಆಯಾ ಸಮಾಜ ಹೋಗಿ ರೆಸ್ಟ್ ತಿಳಿತಾ? ಸರ್ಕಾರಕ್ಕೆ ಮೋಸ ಮಾಡೋದು, ಜನಗಳ ದ್ರೋಹ ಬಗೆಯೋದು, ಹೆತ್ತ ಮಗಳ ಸಂಸಾರನ ಹಾಳು ಮಾಡೋದು, ಇದೆಲ್ಲ ರಾಜಕೀಯ ಆಶಾ. ನಿಮ್ ತಂದೆ ಇಲ್ಲಿಗೆ ಬಂದಿರೋದು ಅಳಿಯನ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಲ್ಲ, 2 ಕೋಟಿ ರೂಪಾಯಿ ಬೆಲೆ ಬಾಳೋ ಡೈಮಂಡ್ಸ್ನ ತಗೊಂಡು ಹೋಗೋದಕ್ಕೆ. ಶೂಟ್ ಮಾಡಿದ್ರು ಪಾಪ ಬರೋಲ್ಲ. ರಾಜಕೀಯ ಕೇಳಿದ ಮೇಲೆ ಅಪ್ಪನೂ ಇಲ್ಲ, ಮಗಳು ಇಲ್ಲ, ಮಾವನೂ ಇಲ್ಲ, ಅಳಿಯಾನು ಇಲ್ಲ. ಸೆಂಟಿಮೆಂಟ್ಸ್ ನ ಸಾಯಿಸ್ತಿದ್ರೆ ಮುಂದಕ್ಕೆ ಬರೋಕ್ ಸಾಧ್ಯನೇ ಇಲ್ಲ. ನೀನ್ ಮುಂದಕ್ಕೆ ಬರೋಕೆ ನನ್ನ ಗಂಡನ ಬಲಿ ಪಶು ಮಾಡ್ತೀಯ? ರಾಜಕೀಯ ನಿನಗ್ ಗೊತ್ತಿಲ್ಲ ಮಗು. ನನಗೆ ಅಧಿಕಾರ ಬೇಕು, ಕೀರ್ತಿ ಬೇಕು. ಈ ನನ್ ಕೀರ್ತಿನ ನಿನ್ನ ಹೊಟ್ಟೆಲಿರೋ ನನ್ನ ಮೊಮ್ಮಗ ನನ್ ತಾತ ಕೋಟ್ಯಾಧೀಶ್ವರ ಅಂತ ಹೊಗಳ್ತಿರ್ಬೇಕು. ಇಷ್ಟೆಲ್ಲ ಯಾರಿಗೋಸ್ಕರ ಮಾಡ್ತಿದ್ದೀನಿ? ನಿನ್ನ ಹೋಟೆಲ್ ಇರೋ ನನ್ನ ಮೊಮ್ಮಗನಿಗೋಸ್ಕರ. ನಾನು ಬರ್ಲೇನಮ್ಮ? ಬರ್ಬೇಡ, ನಿನ್ನ ಮುಖ ತೋರಿಸ್ಬೇಡ ನನಗೆ. ಹೊರಟೋಗು, ಹೊರಟೋಗು, ಗೆಟ್ ಔಟ್. ಅಳಿ ಅಂದಿರೆ ಬರ್ಲಾ? ನನ್ನ ಗಂಡ ದೇಶಕ್ಕೋಸ್ಕರ ಹೋರಾಡೋರಾಗ್ಬೇಕು, ದೊಡ್ಡ ಕೀರ್ತಿವಂತರಾಗ್ಬೇಕು ಅಂತ ನಾನೇ ಆಸೆ ಪಟ್ಟು ನಿಮ್ಮನ್ನ ಮದುವೆ ಆದೆ. ಆದ್ರೆ ನೀವು ನನ್ನ ಆಸೆನ ನಿರ್ಲಕ್ಷ್ಯ ಮಾಡ್ಬಿಟ್ರಿ.
ನನ್ನ ಸಂತೋಷ ನನ್ನ ಆಶಾ ಮಾಡ್ಬಿಟ್ರೆ ಎಷ್ಟು ದೊಡ್ಡ ಗೌರಿ ಶಂಕರ್ ಶಿಖರದಿಂದ ನನಗ್ ಗೊತ್ತಿಲ್ಲದೆ ನಾನು ಈ ವ್ಯೂಹದಲ್ಲಿ ನೀವು ಕೊಲೆಗಾರರು ಮೋಸಗಾರರು ದೇಶದ್ರೋಹಿ 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 ನಾನ್ ದ್ರೋಹಿನ ನಾನ್ ದ್ರೋಹಿನ ಅಲ್ಲ ಆಶಾ ಮಿಸ್ಟರ್ ಅಮರನಾಥ್ ನಿಮ್ಮನ್ನು ನೋಯಿಸಬೇಕು ಅಂತ ಸರ್ಚ್ ವಾರಂಟ್ ಕಳಿಸಲಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ ವಿಷಯ ನಿಮಗೆ ಗೊತ್ತೇ ಇದೆ ಇಟ್ಸ್ ಆಲ್ ರೈಟ್ ಸರ್ ನನ್ನ ರಾಜೀನಾಮೆನ ಅಕ್ಸೆಪ್ಟ್ ಮಾಡಿ ದಯವಿಟ್ಟು ನನ್ನ ರಿಲೀವ್ ಮಾಡಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀವು ಕೆಲಸ ಬಿಟ್ಟು ನಿಮ್ಮ ಭವಿಷ್ಯಕ್ಕೆ ನೀವೇ ಸಮಾಧಿ ಕಟ್ತಾ ಇದ್ದೀರಾ ಇಲ್ಲ ಸರ್ ಸಮಾಧಿ ಆಗಿರೋ ನನ್ನ ಭವಿಷ್ಯನ ಈಗ ನೆಲ ಬಗೆದು ಮೇಲಕ್ಕೆತ್ತೇನೆ ಜನಗಳೇ ಈ ಅಮರನಾಥ್ ಯಾರ್ ಪೊಲೀಸ್ ಹುದ್ದೆ ಹೇಳಿತ್ತು ಇವರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ನಮ್ಮ ಪಾರ್ಟಿಗೆ ಬೆಂಬಲ ಕೊಡೋದಕ್ಕೆ ನಿರುದ್ಯೋಗ ಏನಾಯ್ತು ರಾಜೀನಾಮೆ ಕೊಟ್ಟು ಯಾಕೆ ಸರ್ಕಾರದ ಕಿರುಕುಳ ತಾಳ್ಲಾರ್ದೆ ಅವ್ರು ಯಾಕೆ ಕಿರುಕುಳ ಕೊಟ್ರು ಗೊತ್ತಾ ಅಮರನಾಥ್ ಜನಗಳನ್ನ ಲೂಟಿ ಮಾಡ್ತಿದ್ದ ಸಮಾಜಘಾತಕ ಅನಿಲ್ ರಾಜ್ನ ಕೊಂದ್ರು ನಮ್ಮ ದೇಶದ ರಸ್ತೆಗಳನ್ನ ಹೊರದೇಶಕ್ಕೆ ತಗೊಂಡು ಹೋಗ್ತಿದ್ದ ಅಟ್ಯಾಚಿ ಹುಟ್ಟು ಅಡಗಿಸಿದ್ರು ಇದು ಇವರು ಮಾಡಿದ ತಪ್ಪು ಮಹಾಜನರೇ ಸತ್ಯ ಹೇಳ್ತಿದ್ದೀನಿ ಕರ್ತವ್ಯದಲ್ಲಿ ನಿಷ್ಠಾವಂತರಾಗಿ ನಡ್ಕೋತಿದ್ದ ಇವರ ವರ್ತನೆ ಆಡಳಿತ ಪಕ್ಷಕ್ಕೆ ಹಿಡಿಸ್ತಿದೆ ದಿನೇ ದಿನೇ ಜನಪ್ರಿಯರಾಗ್ತಿದ್ದ ಇವರ ಶ್ರೇಯಸ್ಸು ಮೇಲಿನವರಿಗೆ ಸಹಿಸಲಿಲ್ಲ ನಾಳೆ ಅವರ ಅನ್ಯಾಯಗಳೆಲ್ಲ ಎಲ್ಲಿ ಬಹಿರಂಗವಾಗುತ್ತು ಅಂತ ಹೆದರಿ ಇವರನ್ನ ಹೊರಗೆ ತಳ್ಳಿದ್ರು ಸ್ನೇಹಿತರೆ ಬಂಧುಗಳೇ ರಾಜಕೀಯ ನನಗೆ ಗೊತ್ತು ಪ್ರಜಾಪ್ರಭುತ್ವ ಅಂದ್ರೆ ನನಗೆ ಗೊತ್ತು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಗೊತ್ತಿಲ್ಲದ ಜನಗಳಿಗೆ ಇವರು ಯಾವ ರೀತಿ ವಂಚನೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು ನಾನು ರಾಜಕೀಯಕ್ಕೆ ಕಾಲಿಟ್ಟಿರೋದೇ ಇಂಥ ಗೋಮುಖ ವ್ಯಾಘ್ರಗಳನ್ನ ನಾಶ ಮಾಡೋಕೆ ನನ್ನ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು ಆಡಿದ ಮಾತನ್ನು ಉಳಿಸ್ಕೋತೀನಿ ಇದಕ್ಕೆ ನಮ್ಮ ನಾಯಕರಾದ ಸಾವುಕಾರ ಶಂಕರಪ್ಪನವರೇ ಸಾಕ್ಷಿ ಕಂಗ್ರಾಚುಲೇಷನ್ ನಿಮಗೆ ಗಂಡ ಮಗು ಆಗಿದೆ ಬಟ್ ಆ ಮಗು ಮೂಕ ಗುಟ್ಟಿರಬೇಕು ಮೂರು ತಿಂಗಳಾದ್ಮೇಲೆ ನಿರ್ಧಾರವಾಗಿ ಹೇಳಬಹುದು ಡಾಕ್ಟರ್ ಸಾರಿ ಅಂಟಿಲ್ ದಟ್ ಐ ಕಾಂಟ್ ಸೇ ಮುಟ್ಬಿಡಿ ಆಶಾ ನಿಮ್ಮ ಪಾಪದ ಪ್ರಾಯಶ್ಚಿತ ಅನುಭವಿಸ್ತಾ ಇದೆ ನನ್ನ ಕಂದ ನಿಮ್ ನೆರಳು ಬಿದ್ರೆ ಅದು ಉಳಿಯೋದಿಲ್ಲ ದೂರ ಇರಿ
ಆಶಾ ಇನ್ನೊಂದ್ಸಲ ನೀನು ಬಂದಿದ್ದ ಹೆಸರನ್ನ ಕೂಗ್ಬೇಡ ಅವತ್ತಷ್ಟು ಜಮ್ಮ ಕುಚ್ಕೊಂಡೆ ನಿನ್ನ ಕೀರ್ತಿನ ನಿನ್ನ ಮೊಮ್ಮಗ ವಂಶ ಪಾರಂಪರ್ಯವಾಗಿ ಹೊಗಳ್ತಿರ್ಬೇಕು ಅಂತ ದೇವರ ಅದಕ್ಕೆ ಅವಕಾಶ ಕೊಡದೆ ನನ್ನ ಮಗು ನಮ್ಮ ಮೂಕನಾಗಿ ಮಾಡಿಬಿಟ್ಟ ನೀನು ಯೋಚನೆ ಮಾಡಬೇಡ ಬೇಬಿ ನನ್ನ ಮೊಮ್ಮಗನಿಗೆ ಮಾತು ಬರ್ಸೋದಿಕ್ಕೆ ಎಷ್ಟು ಲಕ್ಷ ಬೇಕಾದರೂ ಖರ್ಚು ಮಾಡ್ತೀನಿ ಫಾರಿನ ಕಳಿಸಿ ಟ್ರೀಟ್ ಮಾಡ್ತೀನಿ ಮೊದಲಿಂದ ಹೊರಡು ಹೊರಟೋಗು ಐ ಸೇ ಗೆಟ್ ಔಟ್ ಅಮರ ಮೇಲೆ ಜನಕ್ಕೆ ಸಿಂಪತಿ ಇದೆ ಅವನು ಗುಡಿಸಿನಿಂದ ಬಂದವನು ಬಡವ ಅಂತ ಮೇಲಾಗಿ ಅವನಿಗೆ ಜನಗಳನ್ನ ಒಲಿಸಿಕೊಳ್ಳೋ ಛಾತಿ ಇದೆ ಅಂಥವನನ್ನ ನಾನು ಮುಂದೆ ನಿಲ್ಲಿಸಿದ್ದು ತಪ್ಪೇನು ನಿಮಗೆ ನನಗೆ ಬೇಕಾಗಿರೋದೇನು ಬರೀ ಹೆಸರ ಅಥವಾ ಹಣನ ಇಲ್ಲ ಪದವಿನ ನಿಜ ಸಾವುಕಾರ ನೀವು ಹೇಳಿದ ಪಾಯಿಂಟ್ ಕರೆಕ್ಟ್ ನೋಡಿದ್ರ ಇದು ನಮಗೆ ಬೇಕಾಗಿರೋದು ಅಮರ್ ಪಾರ್ಟಿ ವರ್ಕಿಂಗ್ ಕಮಿಟಿ ರೆಸಲ್ಯೂಷನ್ ಪಾಸ್ ಮಾಡಿದೆ ನಿನ್ನ ಹೆಸರಿನಲ್ಲಿ ಡೊನೇಷನ್ ಕಲೆಕ್ಟ್ ಮಾಡೋಣ ಅಂತ ಅದಕ್ಕೆ ಹೆಸರು ಅಮರ್ನಾಥ್ ವೆಲ್ಫೇರ್ ಸ್ಕೀಮ್ ಎಲ್ಲಿ ಬಾಕ್ಸ್ ಮುಂದೆಲ್ಲ ಓಪನ್ ಮಾಡಿ ಇವೆಲ್ಲ ನಿಜವಾದ ನೋಟ್ಗಳು ಬ್ಲಾಕ್ ಮನಿ ದಾನ ಮಾಡಕ್ಕೆ ಜನಗಳಿಗೆ ವೋಟ್ ಕಿಟ್ಸಕ್ಕೆ ಸಾವುಕಾರ್ರೆ ಸರ್ಕಾರದವ್ರಿಗೆ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ಬ್ಲಾಕ್ ಮನಿನ ವೈಟ್ ಮಾಡೋದಿಕ್ಕೆ ಅಪ್ಪ ಈ ಡೊನೇಷನ್ ಸ್ಕೀಮ್ ಇರೋದು ವಾಲಂಟಿಯರ್ಸ್ ಗೋಲ್ಕ ಹೇಳುದು ನಿನ್ ಹಿಂದೆ ಬೀದಿ ಬೀದಿ ಸುತ್ತಾರೆ ಅದ್ರ ಜೊತೆ ಇದನ್ನ ಬೆರೆಸಿ ಒಂದು ಕತ್ತು ಕೂಡಿ ಲೆಕ್ಕ ಕೊಡೋದು ಮ್ಯೂಸಿಯಂ ಅಲ್ಲಿ ಇಡಬೇಕಾಗಿತ್ತಲ್ಲ ಅಷ್ಟೇ ಅಲ್ಲ ಗುಡಿಸಲಿಗೆ ಬೆಂಕಿ ಇಡೋದು ಈ ಹಣನ ದಾನ ಮಾಡೋದು ಗುಡ್ ಗಲಭೆ ಎಬ್ಸೋದು ನೊಂದವರಿಗೆ ಸಹಾಯ ಮಾಡು ವೆರಿ ಗುಡ್ Thank you.
ನಮಸ್ಕಾರ ಸಾಹುಕಾರ್ರೆ. ನಾನು ದೇವರ ಹಣೆಗೂ ಹೇಳ್ತಾ ಇದ್ದೀನಿ, ನಾನು ಇನ್ ಮೇಲೆ ಇದ್ರೂ ನಿಮ್ ಪಾರ್ಟಿನೇ, ಸತ್ ಹೋದ್ರೂ ನಿಮ್ ಪಾರ್ಟಿನೇ. ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡೋ ಟೈಮ್ನಲ್ಲಿ ಪಾರ್ಟಿಗೆ ಸೇರ್ತೀನಿ ಅಂತೀಯಲ್ಲ, ಇಂಥ ಸಮಯದಾಗ ತಾನೇ ಅನುಕೂಲ ನೋಡಿ ಸೇರ್ಕೋಬೇಕು. ನಿನ್ನ ಅನುಕೂಲ ಸರಿ, ಅದರಿಂದ ನಮ್ಗೇನು ಅನುಕೂಲ? ನಾನು ನಿಂದೆ ನನ್ನಂತವ್ರದ್ದೆ ದೊಡ್ಡ ಗುಂಪೆ ಆಯ್ತ್ರಿ, ಬಡಿಯೋಕೋ ಸಿದ್ಧ, ಬಡಸ್ಕಳಕೋ ಸಿದ್ಧ. ಸಾವುಕಾರ್ರೆ, ನನ್ನ ಕೈಲಿ 1,00,000 ಓಟ್ ಐತೆ. ಚುನಾವಣಾ ಪ್ರಚಾರಕ್ಕೆ ನಿನಗೂ ಒಂದು ಟಿಕೆಟ್ ಕೊಡ್ತೀನಿ. ಏನಂತ್ರಿ, ನನಗೆ ಟಿಕೆಟ್ ಕೊಡ್ತೀರಾ? ಸಾವುಕಾರ್ರೆ ಸಾವುಕಾರ್ರೆ ರಮಿಷ್ಟ್ ಹಂಗ್ ಬರ್ತೀರಾ? ಯಾಕೆ? ಬನ್ನಿ ಹೇಳ್ತೀನಿ. ಏನದು ಸಾವುಕಾರ್ರೆ? ಆ ನನ್ನ ಮಗ ದೇವ್ರು ಹೆಂಗವನು ನಾನು ನೋಡಿಲ್ಲ, ನನ್ನ ಪಾಲಿಗೆ ನೀವೇ ದೇವ್ರು ಸಾವುಕಾರ್ರೆ, ನೀವೇ ದೇವ್ರು. ಆಯ್ತಾಯ್ತು ಹೇಳು ಹೇಳು. ಯಾವಾಗ ಬರ್ಲಿ? ಬರೋದಿನ್ನೇನು, ಬಂದಾಯ್ತಲ್ಲ ನೋಡು. ಇವತ್ತೇ ದೂರ ಹಚ್ಕೋ, ನಮ್ಮ ಬಡವರ ಪಕ್ಷದ ಕಾರ್ಯಕ್ರಮನ. ಆದ್ರೆ ನಂದೊಂದು ಕಂಡೀಸನ್ನು ಸಾವುಕಾರ್ರೆ. ಏನದು? ನಾನು ಈ ಎಲೆಕ್ಷನ್ ಗೆದ್ದ ಬಂದ ಮ್ಯಾಕೆ ನನ್ನನ್ನು ಮಿನಿಟ್ರು ಮಾಡ್ಬೇಕು. ಆಯ್ತು ಮಾಡು, ಹಂಗಂದ ಮೇಲೆ ಬಡವರ ಪಕ್ಷಕ್ಕೆ ಜೈ. ಒಳ್ಳೇದು, ನೀನು ಹೋಗು. ಬಡವರ ಪಕ್ಷಕ್ಕೆ ಜೈ, ಬಡವರ ಪಕ್ಷಕ್ಕೆ ಜೈ. ಸಕ್ಸಸ್. ಚುನಾವಣೆ ತಾರೀಕು ಪೇಪರ್ನಲ್ಲಿ ಬರ್ತಿದ್ದ ಹಾಗೆ, ಶುಭ ಸೂಚನೆ ಅನ್ನೋ ಹಾಗೆ, ನನ್ನ ಮಾನ್ಯ ಮಿತ್ರರಾದ 3 ಜನ ಮಂತ್ರಿಗಳು ರೂಲಿಂಗ್ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ, ನಮ್ಮ ಬಡವರ ಪಕ್ಷಕ್ಕೆ ಬಂದಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಈಗಿನ ಆಡಳಿತ ಪಕ್ಷದ ಮುಖ್ಯಮಂತ್ರಿನ ಆ ಪದವಿಲಿ ಕೂರಿಸೋದಕ್ಕೋಸ್ಕರ ಈ ನಮ್ಮ ಪಡಕ್ಕಿ ಜೋಶಿ ಚಲಂ ಅದೆಷ್ಟೋ ಶ್ರಮ ಪಟ್ರು, ಆದ್ರೆ ಏನ್ ಪ್ರಯೋಜನ? ಪ್ರಯೋಜನವಿಲ್ಲದ ಪಕ್ಷದಲ್ಲಿ ಇರಬಾರ್ದು ಅಂತಲೇ ನಾವ್ ಈ ಪಕ್ಷಕ್ಕೆ ಬಂದಿದ್ದು. ನಾನ್ ಕೇಳಿದ ಪೋರ್ಟ್ ಫೋಲಿಯೋ ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಇಲ್ಲಿ ತನಕ ಸತಾಯಿಸ್ತಾನೆ ಬಂದ ಆ ಮನುಷ್ಯ, ಅದಕ್ಕೆ ರಿಸೈನ್ ಮಾಡಿ ಬಂದ್ಬಿಟ್ವಿ. ನಮ್ ಪಾರ್ಟಿ ಹಾಗ್ ಮಾಡಲ್ಲ ರೀ, ಯೋಗ್ಯತೆ ತಕ್ಕ ಸ್ಥಾನ ಕೊಟ್ಟೆ ಕೊಡ್ತೀವಿ. ಯಾರು ಎಷ್ಟು ಹಣ ಖರ್ಚು ಮಾಡ್ತಾರೋ ಅದ್ರ ನಾಲ್ಕ ಸಂಪಾದನೆ ಗ್ಯಾರಂಟಿ. ನನಗ್ ಗೊತ್ತು, ಬಡೂರ್ ಪಕ್ಷ ಸೇರಿದವ್ರಿಗೆ ಯಾರಿಗೂ ಬಡ್ತನ ಬರೋಲ್ಲ ಅಂತ. ಮಹಾಜನಗಳೇ, ಈಗ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ಆಡಳಿತ ಪಕ್ಷಕ್ಕೆ ನೀಡಬೇಕೆಂದು ಕೋರಿಕೊಳ್ಳುತ್ತೇನೆ. ಸ್ವಚ್ಛ ಆಡಳಿತಕ್ಕಾಗಿ, ಜನರ ಹಿತಕ್ಕಾಗಿ ದುಡಿಯೋ ಪಕ್ಷ ಆಡಳಿತ ಪಕ್ಷ ಅನ್ನೋದನ್ನ ಮರಿಬೇಡಿ. ನಿಮ್ಮ ಓಟನ್ನ ಸಿಂಹಾಸನದ ಗುರುತಿಗೆ ಕೊಡಿ. ನಮ್ಮ ನಾಯಕರಾದ ಸಾವುಕಾರ್ ಶಂಕರಪ್ಪನವರು ಬಡವರ ಕಲ್ಯಾಣಕ್ಕಾಗಿ ಪಣ ತೊಟ್ಟು ನಿಂತಿದ್ದಾರೆ. ನಿಮ್ಮೆಲ್ಲರ ಸೇವೆ ಮಾಡಲು ಈ ಚುನಾವಣೆಯಲ್ಲಿ ನಿಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ಬಡವರ ಪಕ್ಷಕ್ಕೆ ಕೊಟ್ಟು ನಮ್ಮನ್ನು ಗೆಲ್ಲಿಸಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ನಿಮ್ಮ ಪಕ್ಷ ಬಡವರ ಪಕ್ಷ, ನಿಮ್ಮ ಮತ ಬಡವರ ಪಕ್ಷಕ್ಕೆ. ಮಹಾಜನಗಳೇ, ನಮ್ಮ ಆಡಳಿತ ಪಕ್ಷ ಜನತೆಗೆ ಬೇಕಾದಷ್ಟು ಅನುಕೂಲಗಳನ್ನ ಮಾಡಿಕೊಡ್ತಿದೆ. ಎಲ್ಲ ಒಂದೇ ಸಲ ಮಾಡೋಕ್ಕಾಗುತ್ತಾ? ನೀವೇ ಹೇಳಿ, ನಮ್ಮ ಅಪೋಸಿಷನ್ ಪಾರ್ಟಿಯವರು ಬೇಕಾದಷ್ಟು ಆರೋಪಗಳನ್ನ ನಮ್ಮ ಮೇಲೆ ಹೊರಿಸ್ತಿದ್ದಾರೆ, ಅದನ್ನೆಲ್ಲ ತಾವು ಕಿವಿ ಮೇಲೆ ಹಾಕೊಳ್ಳದೆ ತಮ್ಮ ಅಮೂಲ್ಯವಾದ ಓಟನ್ನ ಆಡಳಿತ ಪಕ್ಷಕ್ಕೆ ಕೊಡಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ. ಆಡಳಿತ ಪಕ್ಷಕ್ಕೆ, ಆಡಳಿತ ಪಕ್ಷಕ್ಕೆ. ಹೆಣ್ಣೈಕಳೆ, ಗಂಡೈಕಳೆ, ಓಟ್ ಹಾಕೋರೆ, ಬಡವರ ಪಕ್ಷಕ್ಕೆ ಸೇರ್ಕೊಂಡು ಈ ಎಲೆಕ್ಷನ್ ಆಗೆ ನಿಂತು ಬಿಟ್ಟಿವನಿ. ನಾನು ಗೆದ್ದಿ ಮ್ಯಾಕೆ ಗೆದ್ದಿ ಮ್ಯಾಕೇನು ಗೆದ್ದೇ ಗೆಲ್ತೀನಿ, ಮಂತ್ರಿನೂ ಆಯ್ತೀನಿ. ಆಮ್ಯಾಕೆ ಮನೆ ಇಲ್ದೋರ್ಗೆ ಮನೆ ಕೊಡಿಸ್ತೀನಿ, ಬಟ್ಟೆ ಇಲ್ದೋರ್ಗೆ ಬಟ್ಟೆ ಕೊಡಿಸ್ತೀನಿ, ಅನ್ನ ಇಲ್ದೋರ್ಗೆ ಅನ್ನ ಕೊಡಿಸ್ತೀನಿ. ನಂಗೇನಾದ್ರೂ ಓಟ್ ಕೊಡದೆ ಕೈ ಕೊಟ್ರೋ ನಿಮ್ ಕೈ ಕಾಲು ಇಲ್ದಂಗ್ ಮಾಡಾಕ್ಬಿಡ್ತೀನಿ. ಹುಷಾರ್, ನಿಮ್ ಓಟ್ ಯಾರಿಗೆ? ನಿಮ್ ಓಟ್ ಯಾರಿಗೆ? ಕೈ ಕೊಡ ಕೊಡು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಈ ಗುಡಿಸಿಂದ ಬಂದ ವ್ಯಕ್ತಿ. ಬಡವರ ಕಷ್ಟ ಸುಖ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ನಿಮ್ಮ ಅಮೂಲ್ಯವಾದ ಓಟನ್ನು ಬಡವರ ಪಕ್ಷಕ್ಕೆ ನೀಡಿ
ಬಡವರ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ನಾನು ನಿಮ್ಮನ್ನೆಲ್ಲ ಬೇಡ್ಕೊತಾ ಇದ್ದೀನಿ. ಜಯ ಭುವನೇಶ್ವರಿ ತಾಯಿ. ಮತದಾರರಲ್ಲಿ ವಿನಂತಿ, ಮತದಾರರೇ ನಿಮ್ಮ ಪವಿತ್ರವಾದ ಮತವನ್ನು ಬಡವರ ಪಕ್ಷದ ಅಭ್ಯರ್ಥಿ ಅಮರನಾಥರಿಗೆ ನೀಡಿ ಜಯಗಳಿಸಬೇಕಾಗಿ ವಿನಂತಿ. ನಿಮ್ಮ ಒಂದೊಂದು ಮತವು ಬಡವರ ಉದ್ಧಾರಕ್ಕಾಗಿ. ಶ್ರೀನಿವಾಸರವರ ಗುರುತು ಸಿಂಹಾಸನ, ಸಿಂಹಾಸನ ಆಡಳಿತ ಪಕ್ಷದ ಗುರುತು. ನಿಮ್ಮ ಓಟು ಯಾರಿಗೆ? ನಿಮ್ಮ ಪಕ್ಷ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಆರಂಭವಾಗಿದೆ. ಇಂದು ಸಂಜೆಯ ಒಳಗೆ ಫಲಿತಾಂಶ ಪ್ರಕಟಿಸಲಾಗುವುದು. ಚುನಾವಣಾ ಸುದ್ದಿ. ವಿಧಾನಸಭಾ ಚುನಾವಣೆಯ ಎಲ್ಲಾ ಕ್ಷೇತ್ರಗಳಲ್ಲೂ ಬಡವರ ಪಕ್ಷದ ಅಭ್ಯರ್ಥಿಗಳೇ ಗೆಲ್ಲುವ ಮುನ್ಸೂಚನೆಗಳು ಕಂಡುಬರುತ್ತಿವೆ. ಬಡವರ ಪಕ್ಷದ ಸೀತಾರಾಮ್ 30,000 ಮತಗಳಿಂದ ಜಯಗಳಿಸಿದ್ದಾರೆ. ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿರುವ ಅಮರನಾಥ್ ತಮ್ಮ ಸಮೀಪ ಸ್ಪರ್ಧಿ ಆಡಳಿತ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ್ ಅವರಿಗಿಂತ 20,000 ಮತಗಳಿಗಿಂತ ಮುಂದಿದ್ದಾರೆ. ಗಾಂಧಿನಗರ ಕ್ಷೇತ್ರಕ್ಕೆ ಉಮೇದುವಾರ್ ಅಮರನಾಥ್ 20,000 ಓಟ್ಸೆ ಆಗೆ ಹೈ. ಇದೀಗ ಬಂದ ಸುದ್ದಿ, ಎಲ್ಲಾ ಕ್ಷೇತ್ರಗಳಲ್ಲೂ ಬಡವರ ಪಕ್ಷವೇ ಗೆಲ್ಲುವ ಸೂಚನೆಗಳು ಕಂಡುಬರುತ್ತಿದೆ. ಒಟ್ಟು ಸ್ಥಾನಗಳು 311, ಎಣಿಕೆ ಮುಗಿದಿರುವ ಕ್ಷೇತ್ರಗಳು 200, ಬಡವರ ಪಕ್ಷ 182 ಸ್ಥಾನಗಳು, ದೇಶೀಯ ಪಕ್ಷ 18, ಸ್ವತಂತ್ರವಾಗಿ ನಿಂತವರು 5. ಇದೀಗ ಬಂದ ಸುದ್ದಿ, ಬಡವರ ಪಕ್ಷದ ಅಭ್ಯರ್ಥಿ ಅಮರನಾಥ್ ಅವರು 40,000 ಓಟುಗಳಿಂದ ಚುನಾಯಿತರಾಗಿದ್ದಾರೆ. ಅವರು ತಮ್ಮ ಸಮೀಪ ಸ್ಪರ್ಧಿ ಆಡಳಿತ ಪಕ್ಷದ ಶ್ರೀನಿವಾಸ್ ಅವರನ್ನು ಪರಾಜಯಗೊಳಿಸಿದ್ದಾರೆ. ಆಡಳಿತ ಪಕ್ಷ ತುಳಿಪಟ, ಅಪರಾರ ಪಕ್ಷ ಕತ್ತಿಗೆಗೆ ತಗಳೆ ತಗಳೆ ಸುದ್ದಿ. ಇದೀಗ ಬಂದ ಸುದ್ದಿ, ಬಡವರ ಪಕ್ಷದ ನಾಯಕ ಅಮರನಾಥ್ ಮುಖ್ಯಮಂತ್ರಿಯಾಗಿ ಒಮ್ಮತದಿಂದ ಆಯ್ಕೆಯಾಗಿದ್ದಾರೆ. ನಾಳೆ 11 ಗಂಟೆಗೆ ರಾಜ್ಯಪಾಲರ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ನಡೆಯಲಿದೆ. ಇತರೆ ಮಂತ್ರಿಮಂಡಲದ ರಚನೆ ನಾಳೆ ತಿಳಿಯುತ್ತದೆ. ನಮಸ್ಕಾರ. ನನ್ನ ಜೈಶೀಲೆ ನಾನು ಮಾಡಿದ್ದಕ್ಕೆ ಅಮರನಾಥ್ 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 ಅಮರನಾಥ್
ಹಲೋ, ಹೌದು ಅಮರನಾಥ್ ಮಾತಾಡೋದು. ಓ ಚೀಫ್ ಸೆಕ್ರೆಟರಿನಾ? ನೋಡ್ರಿ, 11 ಗಂಟೆ ಕರೆಕ್ಟ್ ಆಗಿ ನಾನು ಬಂದ್ಬಿಡ್ತೀನಿ ಅಂತ ಗವರ್ನರ್ ತಿಳಿಸ್ಬಿಡಿ. ಎಸ್ ಎಸ್, ನಾನು ಪಾರ್ಟಿ ಮೀಟಿಂಗ್ ಹೋಗಿ ನಮ್ಮ ಲೀಡರ್ ಜೊತೆ ಲಾಸ್ಟ್ ಮಿನಿಟ್ ಕನ್ಸಲ್ಟೇಷನ್ ಎಲ್ಲ ಮುಗಿಸಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಫೈನಲೈಸ್ ಮಾಡಿಕೊಂಡು ಐ ಬಿ ದೇರ್ ಅಟ್ ಶಾರ್ಪ್ 11. ಓಕೆ. ಗೌರ್ನರ್ ನೋಡಕ್ ಹೋಗ್ತಿದ್ದೀರಾ? ಚೀಫ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ? ಏನ್ರಿ ನಿಮಗೆ ಮನಸ್ಸಾಕ್ಷಿ ಅನ್ನೋದಿದೆಯಾ? ಆಶಾ, ನಿಮ್ಮಂಥವ್ರ ಪದವಿಯಲ್ಲಿ ಕೂತ್ಕೊಂಡು ಆಳಿದ್ರೆ ದೇಶ ಉದ್ಧಾರ ಆಗುತ್ತೇನ್ರಿ? ನೀವೆಲ್ಲ ಮೋಸಗಾರ, ವಂಚಕರು, ಕೊಲೆಗಾರರು. ಹಾಗಂತ ನೀನು ಹೇಳ್ತಿದ್ಯಾ ಆಶಾ? ಹೊರಗಡೆ ಜನ ನೋಡಿದ್ಯಾ ಹೇಗ್ ಜೈಕರ ಆಗ್ತಿದ್ದಾರೆ ಅಂತ? ಜನಕ್ಕೇನ ಗೊತ್ತು ನೀವು ಗುಳ್ಳನರಿಗಳು ಅಂತ? ಇಷ್ಟು ಹತ್ತಿರದಲ್ಲಿರೋ ನಾನೇ ಮೋಸ ಹೋಗಿರುವಾಗ ದೂರದಲ್ಲಿರೋ ಅವರಿಗೆ ಹೇಗ್ರಿ ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆ? ನೀವು ನಿಜವಾಗ್ಲೂ ಮನುಷ್ಯರಾಗಿದ್ರೆ, ಹೃದಯ ಅನ್ನೋದು ನಿಮಗಿದ್ರೆ ಮರ್ಯಾದೆಯಾಗಿ ಮನೆಯಲ್ಲಿರಿ. ಗಂಡ ಚೀಫ್ ಮಿನಿಸ್ಟರ್ ಆಗೋದು ಇಷ್ಟ ಇಲ್ವೇನೋ? ಗಂಡನಿಗಿಂತ ದೇಶ ಮುಖ್ಯ ರೀ. ನಿಮ್ ಹೆಂಡತಿಗೆ ನೆಮ್ಮದಿ ಕೊಡೋಕಾಗದೇ ಇರೋರು ದೇಶಕ್ಕೇನ್ರಿ ನೆಮ್ಮದಿ ಕೊಡ್ತೀರಿ? ಆಶಾ, ನಿನ್ನ ಹೆಂಡತಿಯಾಗಿ ಪಡೆದಿದ್ದಕ್ಕೆ ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೀನಿ. ನಿಮ್ಮಂಥವ್ರನ್ನ ಗಂಡನಾಗಿ ಪಡೆದಿದ್ದಕ್ಕೆ ನಾನು ತಲೆ ತಗ್ಗಿಸ್ತೀನಿ. ಅದು ನಿನ್ನ ಮನಸ್ಸಿಗೆ ಸರಿ ಬಿಡು. ಅದು ಸರಿ, ನನ್ನ ಮಗು ಎಲ್ಲಿ? ಯಾಕೆ ನಾನು ಹೋಗಕ್ಕಿಂತ ಮುಂಚೆ ಒಂದ್ಸಲ ನೋಡ್ಕೊಡ್ದು, ನಿಮ್ಮ ನೆರಳು ಕೂಡ ಅದ್ರ ಮೇಲೆ ಬೀಳ್ಕೊಡ್ದು. ಆಶಾ, ನಾನು ಆ ಮಗು ತಂದೆ ಅನ್ನೋದನ್ನ ಮರಿಬೇಡ. ಅದಕ್ಕೋಸ್ಕರನೇ ಇನ್ನು ಈ ಮನೇಲಿ ನಿಮ್ ಜೊತೆ ಇರೋದು. ಆಶಾ, ನನ್ನ ಮನಸ್ಸಲ್ಲಿ ಏನಿದೆ ಹೇಗೆ ಪ್ಲೀಸ್ ಆಶಾ, ನಾನು ಅರ್ಥ ಮಾಡ್ಕೋ. ನನ್ನನ್ನು ಸಂಕಟ ಪಡಿಸ್ಬೇಡ. ನೋಡು, ಒಂದ್ಸಲ ಒಂದೇ ಒಂದ್ಸಲ ನನ್ನ ಗಂಧನ ತೋರಿಸ್ಬಿಡು, ಕಣ್ಣು ತುಂಬಾ ನೋಡ್ಕೊಂಡು ಹೊರಟೋಗ್ತೀನಿ. ಆಗಲ್ಲ. ಇದೇ ಕಡೆ ಸಲ ಆಶಾ, ನಿನ್ ಯಾವತ್ತು ನಿನ್ನ ಏನು ಕೇಳೋದಿಲ್ಲ. ನೀವು ನಿಮ್ಮ ನಾಲ್ಗೆ ಇರ್ಕೊಂಡು ಪ್ರಾಣ ಬಿಟ್ರೋ ಸರಿ, ಮಗುರು ಮಾತ್ರ ನಿಮ್ ಕೈ ಕೊಡಲ್ಲ. ಆಶಾ, ಓಕೆ ನಿಂತ್ಕೊಳ್ಳಿ. ಎಲ್ಲಿ ಹೋಗ್ತಾ ಇದ್ದೀರಾ? ನೀನೇ ಹೇಳಿದ್ಯಲ್ಲ ಗೌರ್ನರ್ ನೋಡೋದಕ್ಕೆ. ಹೋಗ್ಕೂಡ್ದು ಅಂತಾನು ನಾನೇ ಹೇಳಿದ್ದು. ಆಶಾ, ಇವತ್ತು ನನ್ನ ಜೀವನದ ಮಹತ್ವಾಕಾಂಕ್ಷೆ ಈಡೇರೋ ದಿನ. ಆ ಅದೃಷ್ಟ ನಾನು ಕಳ್ಕೊಳ್ಳೋಕೆ ಸಿದ್ಧ ಇಲ್ಲ, ನಾನು ಹೋಗ್ಲೇಬೇಕು. ನಿಮ್ಮನ್ನ ಕಳಿಸೋದಕ್ಕೆ ನಾನು ಸಿದ್ಧ ಇಲ್ಲ. ಆಶಾ, ನನ್ನ ಸಹನೆಗೆ ಒಂದು ಮಿತಿ ಇದೆ. ನೀವು ಮಿತಿ ಮೀರಿದ್ರು ಪರವಾಗಿಲ್ಲ, ನಿಮ್ಮನ್ನ ಹೋಗಕ್ಕೆ ನಾನು ಬಿಡಲ್ಲ. ಆಶಾ, ನೀವು ಹೋಗ್ಲೇಬೇಕಾದ್ರೆ ನನ್ನ ಹೆಣದ ಮೇಲೆ ನಡ್ಕೊಂಡು ಹೋಗಿ. ನನಗೆ ಜಾಗ ಬಿಡು. ನೀವು ಹೋಗ್ಕೊಡ್ದು. ಆಶಾ, ನೋ, ಹೋಗ್ಕೊಡ್ದು. ಆಶಾ, ಹೋಗ್ಕೊಡ್ದು. ಇಲ್ಲ, ಬಿಡೋದಿಲ್ಲ.
ಸರ್ ನಾನು ಮುಖ್ಯಮಂತ್ರಿ ಆಗಿ ಇನ್ನೂ ಪ್ರಮಾಣ ವಚನ ಸ್ವೀಕರಿಸಿಲ್ಲ ಅದಕ್ಕೆ ಮುಂಚೆನೇ ಈ ಗೌರವ ಎಲ್ಲ ನನಗೆ ಇಡಿಸೋದಿಲ್ಲ ನಿಮ್ಮವ್ರನ್ನೆಲ್ಲ ಕರ್ಕೊಂಡು ಹೋಗಿ ನೋ ಸರ್ ಇಟ್ಸ್ ಅವರ್ ಡ್ಯೂಟಿ ಪ್ಲೀಸ್ ಮುಖ್ಯಮಂತ್ರಿಗೆ ಸ್ವಾಗತ ಇದೆಲ್ಲ ನನಗೆ ಇಡಿಸಲ್ಲ ಸೆಕ್ರೆಟರಿ ನೀವೆಲ್ಲ ಅಸೆಂಬ್ಲಿ ಆಗ್ತಾ ಬನ್ನಿ ಅಮರನಾಥ್ ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಪ್ಪ ಅಣ್ಣ ನೀನ್ ಮಂತ್ರಿ ಆಗ್ಬಿಡ್ತಿ ಎಷ್ಟ್ ಆಗಿದ್ಮೇಲೆ ಬಡವರೇ ಇರಲ್ಲ ಆ ಶಕ್ತಿ ನನಗಿದೆ ಅಂತ ನಿನ್ ನಂಬಿಕೆ ನಿನ್ನಾಗ ಜನ ಏನೇನ್ ತಿಳ್ಕೊಂಡಿದ್ದಾರೋ ಅವ್ವ ನಾನ್ ಬರ್ತೀನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮುಖ್ಯಮಂತ್ರಿಗಳೇ ಬನ್ನಿ ಬನ್ನಿ ಸಾವ್ಕಾರ್ರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಲಿಸ್ಟ್ ನ ಫೈನಲ್ ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ನಿನಗ ತೊಂದರೆ ಬೇಕಿಲ್ಲಪ್ಪ ಯಾರು ಮಂತ್ರಿಗಳಾಗಬೇಕು ಅನ್ನೋದು ನಮಗೂ ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡಬೇಕು ಅಂತಲೂ ನಮಗೆ ಚೆನ್ನಾಗಿ ಗೊತ್ತು ಅಮರನಾಥ್ ನೋಡು ಇವರೆಲ್ಲ ನಮ್ಮ ಬಡವರ ಪಕ್ಷದ ಫಂಡ್ಗೋಸ್ಕರ ಕೋಟ್ಯಾಂತರ ರೂಪಾಯಿ ಕೊಟ್ಟಿರೋರಪ್ಪ ನೀನು ಮುಖ್ಯಮಂತ್ರಿ ಆದ ತಕ್ಷಣ ನೋಡು ಇವರಿಗೆ ಸಿಮೆಂಟ್ ಅವರಿಗೆ ಸ್ಟೀಲ್ ಇವರಿಗೆ ಎಕ್ಸೈಸ್ ಇವರಿಗೆ ಇಂಪೋರ್ಟ್ ಲೈಸೆನ್ಸ್ ಮೊದಲು ಸ್ಯಾಂಕ್ಷನ್ ಮಾಡಬೇಕು ಆಯ್ತು ಸಾವ್ಕಾರ ಸೀತಾರಾಮ ಅಮರ್ ಪಟ್ಟಿ ರೆಡಿಯಾಗಿದೆ ತಗೊಳಪ್ಪ ತಗೋ ಹೇಗಿದೆ ನಮ್ಮ ಸೆಲೆಕ್ಷನ್ ವೆರಿ ಗುಡ್ ಬಹಳ ಚೆನ್ನಾಗಿದೆ ಮಕ್ಕಳು ಕೊಡ ಆಹಾರದಲ್ಲಿ ಏನೇನೋ ಬೆರೆಸಿ ಡೂಪ್ಲಿಕೇಟ್ ಬೇಬಿ ಫುಡ್ ತಯಾರಿಸಿ ಸಾವಿರಾರು ಮಕ್ಕಳು ಸಾವು ಕಾರಣರಾದ ವಿಶ್ವನಾಥಯ್ಯ ಆಹಾರ ಮಂತ್ರಿ ಆಹಾ ವೆರಿ ಗುಡ್ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಗೊತ್ತಿಲ್ಲದೆ ಇರೋ ಸರಸ್ವತಿ ಪ್ರಸಾದ್ ವಿದ್ಯಾಮಂತ್ರಿ ಕೋಟಾ ನೋಟನ್ ಪ್ರೆಸ್ ನಡೆಸಿ ದೇಶದ ಎಕನಾಮಿನೇ ಏರ್ಪೇರು ಮಾಡ್ತಿರೋ ಲಕ್ಷ್ಮಯ್ಯ ಹಣಕಾಸಿನ ಮಂತ್ರಿ ಅನಿಲ್ ರಾಜ್ ಅಂತ ಪುಂಡರ್ನ ಕೈಯಲ್ಲಿ ಇಟ್ಕೊಂಡು ಕೊಲೆ ಲೂಟಿ ದರೋಡೆ ಮಾಡಿಸಿ ಜನಗಳ ನೆಮ್ಮದಿ ಹಾಳು ಮಾಡಿದ ವಿಕ್ಟರ್ ಜೈರಾಜ್ ಕಾನೂನು ಸಚಿವ ಕಳ್ಳಬಟ್ಟಿ ಗುಂಪಿನ ನಾಯಕ ವಿ ಪತಿ ಅಬಕಾರಿ ಸಚಿವ ಇದಕ್ಕೆಲ್ಲ ಕಳಶ ಇಟ್ಟಾಗೆ ಸ್ವಾರ್ಥಕ್ಕೋಸ್ಕರ ಸ್ವಂತ ಅಳಿಯನ ಭವಿಷ್ಯಕ್ಕೆ ಬೆಂಕಿ ಇಟ್ಟು ಹೆತ್ತ ಮಗಳ ಮನೆನೆ ಹಾಳು ಮಾಡಿದ ಸೀತಾರಾಮ್ ಗೃಹಮಂತ್ರಿ ಪವಿತ್ರವಾದ ಪೊಲೀಸ್ ಉದ್ಯೋಗ ಬಿಟ್ಟು ರಾಜಕೀಯಕ್ಕೆ ಧುಮುಕಿ ದೇಶೋದ್ಧಾರ ಮಾಡ್ತೀನಿ ಅಂತ ಕನಸು ಕಾಣ್ತಿರೋ ಈ ಅಮರನಾಥ್ ಮುಖ್ಯಮಂತ್ರಿ ಅದ್ಭುತವಾದ ಆಯ್ಕೆ ನಮ್ಮ ದೇಶ ಉದ್ಧಾರ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಅಮರನಾಥ್ ಇವರೆಲ್ಲ ನಮ್ಮ ಬಡವರ ಪಕ್ಷಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಸುರಿದಿರೋರಪ್ಪ ನಿಸ್ವಾರ್ಥದಿಂದ ಧಾರಾಳವಾಗಿ ಧನ ಸಹಾಯ ಮಾಡಿರೋರಪ್ಪ ಈಗಲಾದ್ರೂ ಇವರಿಗೆಲ್ಲ ಸಂಪಾದಿಸೋಕೆ ಅವಕಾಶ ಮಾಡಿಕೊಡದೆ ಹೋದ್ರೆ ನಾವು ದ್ರೋಹಿಗಳಾಗ್ಬಿಡ್ತೀವಪ್ಪ ನಿಜ ನೀವ್ ಹೇಳ್ತಾ ಇರೋ ಸತ್ಯ ತಿಂದು ಕೊಬ್ಬಿರೋ ಹೆಗಣಗಳಿಗೆ ಇನ್ನಷ್ಟು ದಿನಕ್ಕೆ ಅವಕಾಶ ಕೊಡಬೇಕು ಇಲ್ದರೆ ನಾವೆಲ್ಲ ದ್ರೋಹಿಗಳಾಗ್ಬಿಡ್ತೀವಿ ಬಡವ್ರನ್ನ ಇನ್ನಷ್ಟು ಬಡವ್ರು ಮಾಡಬೇಕು ಒಪ್ಪತ್ತಿನವ್ರನ್ನ ಪೂರ್ತಿ ಉಪವಾಸ ಕೆಡ್ಬಿಡ್ಬೇಕು ತುಂಟ ಬಟ್ಟೆ ಉಡೋರ್ನ ಚಿಂದಿ ಬಟ್ಟೆ ಉಡಾಗ ಮಾಡಬೇಕು ಇಡೀ ನಮ್ಮ ದೇಶನ ಭಿಕಾರಿಗಳು ಕೊಂಪೆ ಮಾಡ್ಬಿಡ್ಬೇಕು ಆಗ್ಲೇ ನಮ್ಮ ಜನ ನಮ್ಗೆ ಓಟ್ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗೋದು ನಮ್ಮ ಪಕ್ಷದೊಳಗೆ ಇದ್ಕೊಂಡು ನಮ್ಮ ಪಾರ್ಟಿ ಮೆಂಬರ್ಗಳಿಗೆ ಹಿಂಗ ಅವಮಾನ ಮಾಡಿದ್ರೆ ನಾವು ಅಕ್ಷಂತ ತಗೋಬೇಕಾಯ್ತದೆ ಮಿಸ್ಟರ್ ಬಿಪತಿ ನಿಮಗೆಲ್ಲ ಅಲ್ಲಿ ತನಕ ಅವಕಾಶ ಕೊಡೋದಿಲ್ಲ ನೀವೆಲ್ಲ ನಮ್ಮ ಪಕ್ಷದ ಆಧಾರ ಸ್ತಂಭಗಳು ಬಡವರ ಉದ್ಧಾರಕರು ನಮ್ಮ ದೇಶಕ್ಕೋಸ್ಕರ ಧನು ಮನ ಧನಗಳನ್ನೆಲ್ಲ ಮೀಸಲಾಗಿಟ್ಟಿರೋ ತ್ಯಾಗಜೀವಿಗಳು ನಿಮ್ಮ ನಿಷ್ಠೆಗೆ ನಿಮ್ಮ ಉದ್ದೇಶಕ್ಕೆ ನಿಮ್ಮೆಲ್ಲರಿಗೂ ಸರಿಯಾದ ಸನ್ಮಾನ ಸಿಕ್ಕಲೇಬೇಕು
ಬರ್ಬೇಕು ಮೆಷಿನ್ ಗನ್ ಜೇರ್ದು ಅನಾಹುತ ಮಾಡ್ತಿದ್ದೀಯ ನನ್ನ ಮಗನ ಸಮಾನಪ್ಪ ಮುಚ್ಚ ಬಾಯ್ ಮುದಿ ಮಸಳೆ ನಾನು ನಿಮ್ಮ ಮಾವ ಕಣೆಯ ರಾಜಕೀಯ ಚತುರಂಗದ ಆಟದಲ್ಲಿ ಸಂಬಂಧ ಇರಲ್ಲ ಮನಸ್ಸಾಕ್ಷಿ ಇರಲ್ಲ ವಿಶ್ವಾಸ ಇರಲ್ಲ ಅಂತ ನಿಮ್ಮ ಈ ಗುರು ನನಗೆ ಉಪದೇಶ ಮಾಡಿದನ ಮಾವ ನನ್ನ ಮಾತು ಮುಗಿಯೋದಕ್ಕಿಂತ ಮುಂಚೆ ಯಾರಾದರೂ ಅಲಗಾಡಿದ್ರೆ ನಿಮಗೆ ಹೆಣ ಬಿದ್ದಿರುತ್ತೆ ಮಾವ ನೀ ನನ್ನ ಮೋಸದಿಂದ ಈ ಬಲೆ ಬಿಳಿಸ್ಕೊಂಡಾಗಲೇ ನಿನ್ನ ಮುಗಿಸ್ಬಿಡಬೇಕು ಅಂತಿದ್ದೆ ಆದ್ರೆ ಏನು ಪ್ರಯೋಜನ ನಾನು ಜೈಲಿಗೆ ಹೋಗ್ತಿದ್ದೆ ನಿನ್ನ ಈ ಪಿಶಾಚಿಗಳ ಸಂತಾನ ಮುಂದುವರಿತಿತ್ತು ಬಡವರ ರಕ್ತನ ಏರ್ತಿರೋ ಈ ದಾನವರೆಲ್ಲ ಒಟ್ಟಿಗೆ ಒಂದೇ ಕಡೆ ಸೇರೋ ಸುದಿನಕ್ಕೋಸ್ಕರ ನನ್ನ ಜೀವ ಬಿಗಿಡ್ಕೊಂಡು ಕಾಯ್ತಾ ಇದ್ದೆ ಮಿಸ್ಟರ್ ಶಂಕರಪ್ಪ ಅವತ್ತು ಈ ಚಕ್ರವ್ಯೂಹನ ಬೇಸಕ್ಕಾಗುತ್ತಾ ಅಂತ ಕೇಳಿದ್ಯಲ್ಲ ಅವನು ದ್ವಾಪರದ ಅಭಿಮನ್ಯು ಇವನು ಕಲಿಯುಗದ ಅಭಿಮನ್ಯು ಎರಡೇ ನಿಮಿಷದಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿಸ್ತೇನೆ ಧರ್ಮ ಸ್ಥಾಪನೆ ಮಾಡ್ತೀನಿ ಅಮರ ನನಗೆ ಮಂತ್ರಿಗಿಂತ ಏನು ಬೇಡ ನನ್ನ ಬಿಡು ನನಗೂ ಬೇಡ ಹೌದಪ್ಪ ನಿಮ್ ಬೇಕಾದ್ರೂ ನಾಸ್ಕೋ ನಂದವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನೋಡಿದ್ಯಾ ಶಂಕರಪ್ಪ ಪ್ರಾಣ ಭಯ ಹೇಗಿರುತ್ತೆ ಅಂತ ಅನಿಲ್ ರಾಜನ್ ಬಿಟ್ಟು ನಿರಪರಾಧಿ ಜನಗಳನ್ನೆಲ್ಲ ಕೊಲ್ಸಿದ್ರಲ್ಲ ಆಗ ಇದನ್ನೆಲ್ಲ ಯೋಚನೆ ಮಾಡಿದ್ರ ಆಗ ನಿಮ್ಮ ಹತ್ರ ಭಯ ಆಯ್ತಾ ದಯ ಆಯ್ತಾ ಮನುಷ್ಯತ್ವ ಆಯ್ತಾ ನಮ್ಮನ್ ಕೊಂದ್ರೆ ನಿನ್ ಬದುಕಬೇಕಾಗತ್ತಾ ಸರ್ಕಾರ ನಿನ್ನ ನೇಣಗಾಕ್ತಾರ ನಿನ್ನಾಗ ನನಗೆ ಬದುಕೋ ಆಸೆ ಇಲ್ವೋ ಅನ್ಯಾಯವಾಗಿ ಮುಖ್ಯಮಂತ್ರಿ ಆಗೋ ಅವಕಾಶನ ಕಳ್ಕೋಬೇಡವೋ ನನಗ್ ಪದವಿ ಬೇಕಾಗಿಲ್ಲ ಹಣ ಬೇಕಾಗಿಲ್ಲ ಅಧಿಕಾರ ಬೇಕಾಗಿಲ್ಲ ಇನ್ನೇನ್ ಬೇಕಪ್ಪ ಸಾವು ನಿಮ್ಮೆಲ್ಲರ ಸಾವು ಕಾನೂನು ನನ್ನ ಕೈಗೆ ತಗೊಳ್ಳೋದು ಅಪರಾಧ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸಮಾಜ ಕಲ್ಯಾಣಕ್ಕೋಸ್ಕರ ದೇಶದ ಹಿತಕ್ಕೋಸ್ಕರ ನಿಮ್ಮೆಲ್ಲರ ಸರ್ವನಾಶ ಆಗ್ಲೇಬೇಕು ನನ್ನಂತ ಹತ್ತು ಜನ ಹುಟ್ಟಿ ಇಂತ ಮಾ ಯಜ್ಞ ಮಾಡೋ ತನಕ ನಮ್ಮ ಜನ ನಮ್ಮ ದೇಶ ಉದ್ಧಾರ ಆಗಲ್ಲ Thank you.
ಯಾಕೆ ಹಾಗೆ ನೋಡ್ತಾ ಇದೆಯಾ ಆಶಾ? ನಿನ್ನ ಗಂಡ ಗವರ್ನರ್ ಮುಂದೆ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋಕ್ಕೋಸ್ಕರ ಹೊರಡಲಿಲ್ಲ, ನನ್ನ ತಾಯಿ ದೇವರು ಕೊಟ್ಟ ಪ್ರಮಾಣನ ಪೂರೈಸೋಕ್ಕೋಸ್ಕರ ಬಂದೆ. ಪವಿತ್ರವಾದ ಪ್ರಜಾಪ್ರಭುತ್ವಕ್ಕೆ ವೈರಿಗಳಾಗಿದ್ದ ಗುಂಪನ್ನು ನಾನು ನಾಶ ಮಾಡಿದೆ. ನಾನು ಮಂತ್ರಿಯಾಗಿ ಶಾಸಕ ಆಗ್ತಿರೋ ಕೆಲಸನ ಜನಗಳ ಪ್ರತಿನಿಧಿಯಾಗಿ ಸಾಧಿಸಿದೆ. ಆಶಾ, ಕೈ ಹಿಡಿದು ಹೇಳ್ತೀಗೆ, ನೆಮ್ಮದಿ ಶಾಂತಿ ಕೊಡಕ್ಕಾಗದಿರೋ ನನಗೆ ನೀನೇನ್ ಶಿಕ್ಷೆ ಬೇಕಾದ್ರೂ ಕೊಡ್ಬೋದು. ಆಶಾ, ನೀನಿಲ್ಲಿ ರಿವಾಲ್ವರ್ ಯಾಕೆ ಇಟ್ಕೊಂಡ್ಬಂದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನನ್ನು ಕೊಲ್ಲೋದಕ್ಕೆ ತಾನೇ? ನಿನಗೆ ಗಂಡನಿಗಿಂತ ದೇಶ ಮುಖ್ಯ. ಐ ಆಮ್ ಪ್ರೌಡ್ ಆಫ್ ಯು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಆಶಾ. ಕಮಾನ್ ಕಿಲ್ ಮಿ, ಕಮಾನ್ ಆಶಾ, ನನ್ನನ್ನು ಕೊಲ್ಲು ಆಶಾ. ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮಂಥವ್ರನ್ನ ನನ್ನ ಗಂಡನ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಅಮ್ಮ, ಎಷ್ಟು ಪುಣ್ಯ ಮಾಡಿದ್ದೆ ಅಮ್ಮ, ಅಮ್ಮ ಎಷ್ಟು ಪುಣ್ಯ ಮಾಡಿದ್ದೆ. ಯೋ ಗ್ರೇಟ್ ಅಮ್ಮ, ಯೋ ಗ್ರೇಟ್ ಅಮ್ಮ. ಏನಿದೆಲ್ಲ? ವಾಟ್ ಇಸ್ ದಿಸ್? ಐ ಆಮ್ ಸಾರಿ ಸರ್, ಕಾನೂನನ್ನು ನನ್ನ ಕೈಗೆ ತಗೊಳ್ಬೇಕಾದ ಪರಿಸ್ಥಿತಿ ಬಂತು. ಈಗ ಅದೇ ಕೈಗಳು ನಿಮ್ಮ ಮುಂದೆ ಇದೆ. ನಾನು ಯಾವ ಶಿಕ್ಷೆಗಾದರೂ ಸಿದ್ಧ ಇದ್ದೀನಿ. ಪ್ಲೀಸ್ ಅರೆಸ್ಟ್ ಮೀ. ಪ್ರತಾಪ್. ಎಸ್ ಸರ್. ಅರೆಸ್ಟ್. ಅಮರನಾಥ್ ಯಾಕೆ ಅರೆಸ್ಟ್ ಮಾಡಿದ್ರ? ಅಮರನಾಥ್ ಚುಪ್ಪಾಯ್.